ಎಸ್ ಕುಂಬಾರಸಲನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜಾತಿ ರಾಜಕಾರಣ ಎನ್ನುವಂತಹದ್ದು ಬಿಟ್ಟು ಬಿಡದಂತೆ ದೇಶವನ್ನ ಕಾಡ್ತಾ ಇದೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಲೆಕ್ಕಾಚಾರ ಅನ್ನುವಂತಹದ್ದು ಸರ್ವೇ ಸಾಮಾನ್ಯ ಸಂಗತಿಯಾಗಿ ಈ ವ್ಯವಸ್ಥೆಯೊಳಗೆ ಹುದುಗಿ ಹೋಗಿದೆ. ಈ ನಿಟ್ಟಿನಲ್ಲಿ ಹಲವು ಬಾರಿ ಪ್ರತಿ ಚುನಾವಣೆಯ ಸಂದರ್ಭ ಬಂದಾಗಲೂ, ಪ್ರತಿ ಆಡಳಿತಾತ್ಮಕ ವಿಚಾರಗಳು ಬಂದಾಗಲೂ ಕೂಡ ಒಂದೊಂದು ಜಾತಿ ಸಮುದಾಯವನ್ನ ಗುರಿಯಾಗಿಟ್ಟುಕೊಂಡು ಯೋಜನೆಗಳನ್ನ ಜಾರಿಗೆ ತರುವಂತಹದ್ದು, ಅಭ್ಯರ್ಥಿಗಳನ್ನ ಸೂಚಿಸುವಂತಹದ್ದು, ಸಾಮಾನ್ಯವಾಗಿ ಪ್ರತಿ ವಿಚಾರವನ್ನು ಕೂಡ ಜಾತಿ ಆಧಾರದ ಮೇಲೆ ಮಾಡುವಂತಹದ್ದು ಇವತ್ತಿನ ಸಮಾಜದಲ್ಲಿ ಸಾಮಾನ್ಯವಾಗಿ ನಮ್ಮ ಎದುರಿರುವಂತಹ ಪರಿಸ್ಥಿತಿ. ಆದ್ರೆ ಒಮ್ಮೊಮ್ಮೆ ರಾಜಕಾರಣಿಗಳು ಜಾತಿ ಲೆಕ್ಕಾಚಾರವನ್ನ ಹಾಕುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಡವಿ ಬೀಳ್ತಾರೆ ಅನ್ನುವಂತಹದ್ದು ಕೂಡ ಸಾಮಾನ್ಯವಾದ ಸಂಗತಿ. ಇತ್ತೀಚೆಗಂತೂ ರಾಜ್ಯ ಸರ್ಕಾರ ಬೆನ್ನಿಗೆ ಬೆನ್ನಿನಂತೆ ಒಂದಲ್ಲ ಒಂದು ಜಾತಿಯ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆ. ಈ ಹಿಂದೆ ಕೂಡ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಜಾತಿ ಗಣತಿಯನ್ನ ಮಾಡುವುದರ ಮುಖಾಂತರ ಹಲವರ ವಿರೋಧಕ್ಕೆ ಕೂಡ ರಾಜ್ಯ ಸರ್ಕಾರ ಎದುರಿಸಬೇಕಾದಂತಹ ಸಂದರ್ಭಗಳು ಬಂತು. ಅದಾದ ನಂತರ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಲ್ಮೀಕಿ ಸಮುದಾಯದ ಜನ ಕಪ್ಪು ಬಾವುಟವನ್ನ ತೋರಿಸಿದ್ರು. ಇತ್ತೀಚೆಗೆ ಹಿರಿಯ ಕಾಂಗ್ರೆಸ್ ನಾಯಕ ಜಾಫರ್ ಅವರು, ಇದು ಕುರುಬರ ಆಡಳಿತ ಆಗಿ ಹೋಗಿದೆ ಕರ್ನಾಟಕದಲ್ಲಿ ಅನ್ನುವಂತಹ ಅಪವಾದವನ್ನ ಕೂಡ ಹಾಕಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಮಾತಿನ ಬರದಲ್ಲಿ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ಳುವ ಬರದಲ್ಲಿ ಕುಂಬಾರ ಸಮುದಾಯವನ್ನ ಅವಹೇಳನ ಮಾಡುವಂತಹ ಮಾತುಗಳನ್ನ ಆಡ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಈ ನಿಟ್ಟಿನಲ್ಲಿ ಕುಂಬಾರ ಸಮುದಾಯದ ಕೆಂಗಣ್ಣಿಗೆ ಡಿಕೆ ಶಿವಕುಮಾರ್ ಇದೀಗ ಒಳಗಾಗಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಕುಂಬಾರ ಸಂಘ ಇದನ್ನ ವಿರೋಧಿಸ್ತಾ ಇದೆ. ಹೀಗೆ ಜಾತಿ ರಾಜಕಾರಣಕ್ಕೆ ಹೇಗಿಲ್ಲ ಏನು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಿಯಾಗ್ತಾ ಇದೆ ಅನ್ನುವಂತಹದ್ದೇ ಇವತ್ತಿನ ಚರ್ಚೆ. ರಾಜ್ಯ ಕುಂಬಾರ ಸಂಘ ಈ ಕುರಿತಾಗಿ ಪ್ರತಿಭಟನೆಯನ್ನ ಮಾಡಿದೆ. ಆ ಕುರಿತ ಒಂದು ವಿಜುವಲ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಕನ್ನಡ ಗೌರವಿತರಾದಂತಹ ಐದು ಕುಲಾಲ್ರವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ. ನನ್ನನ್ನು ಮಿನಿಸ್ಟರ್ ಅವರು ಹೇಳ್ತಾ ಇರೋದು, ಅವರು ಇವರು ಅನ್ನ ಇದರಲ್ಲಿ ಊಟ ಮಾಡಲಿಲ್ಲ, ಅವರು ಬಂಗಾರದ ಬಟ್ಟಲಲ್ಲಿ ಊಟ ಮಾಡಿರ್ಬೋದು, ಅವರ ಹಿರಿಯವರು. ಆದ್ರಿಂದ ಅವ್ರು ಮಾತಾಡುವ ರೀತಿ ಒಳ್ಳೆಯದಿಲ್ಲ ಅವರಿಗೆ. ಹಾಗೆ ಅವರ ತಲೆಗಟ್ಟೆ ಮಡಿಕೆಗಟ್ಟೆ ಅನ್ನೋದಾದ್ರೆ ಸೌತ್ ಕೇಂದ್ರ ಬರಲಿ, ಅವರು ಮಂಡ್ಯಕ್ಕೆ ಹೊಡೆದು ನೋಡುವ, ತಲೆಗಟ್ಟೆ ಮಡಿಕೆಗಟ್ಟೆ ಅಂತ ನೋಡ್ತೇವೆ ನಾವು, ಅವ್ರು ಬರಲಿ. ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ರಾಮ್ಕುಲಾಲ್ ಮಕ್ಕಳವರು ಈ ಬಗ್ಗೆ ಒಂದು ಹಾಕಿಕೊಂಡು ನಾವು ನಮಗೆ ಅನ್ಯಾಯ ಹೇಳಿದಾಗ ಯಾವುದೇ ಒಂದು ಸರ್ಕಾರದ ಮುಖ್ಯ ಜನ ನಾವಿದ್ದೇವೆ ಇಲ್ಲಿ, ಸಾಂಕೇತಿಕವಾಗಿ ಇಷ್ಟು ಜನ ನಾವು ಸೇರಿದ್ದೇವೆ. ನಿನ್ನೆ ಕೊಟ್ಟ ತುರ್ತು ಕರೆಯ ಮೇಲೆಗೆ ಪ್ರತಿ ದಕ್ಷಿಣ ಉಡುಪಿ ಜಿಲ್ಲೆಯ ಪ್ರತಿ ಸಂಘಗಳಿಂದ, ಪ್ರತಿ ಗ್ರಾಮಗಳಿಂದ ನಮ್ಮ ನಾಯಕರುಗಳು ಕೆಲವೇ ಜನ, ಆದಷ್ಟು ಜನ ಬಂದಿದ್ದಾರೆ. ಇದು ಸಣ್ಣ ಮಟ್ಟದ್ದು, ಕರಾವಳಿಯಲ್ಲಿ ನಾವು 300,000 ಜನ ಇದ್ದೇವೆ, 45 ಹೆಚ್ಚು ಸಂಘಟನೆಗಳಿದ್ದಾವೆ. ನಾವು ಕರಾವಳಿಯ ರಾಜಕೀಯದಲ್ಲಿ ತೀರ್ಮಾನ ಹಂತದಲ್ಲಿರೋರು. ನಾವು ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸ್ಲಿಕ್ಕಾಗದೇ ಇದ್ದರೂ ಸೋಲಿಸುವ ಶಕ್ತಿ ಕುಂಬಾರ ಸಮುದಾಯಕ್ಕೆ ಇದ್ದೇ ಇದೆ. ಪ್ರತಿ ವಿಧಾನಸಭೆಯಲ್ಲಿ ಬಂಟ್ವಾಳದಲ್ಲಿ 40,000 ಜನ ನಾವಿದ್ದೇವೆ, ಬೆಳ್ತಂಗಡಿಯಲ್ಲಿ 25,000 ಇದ್ದೇವೆ, ಮತ್ತು ಎಲ್ಲ ವಿಧಾನಸಭೆಗಳಲ್ಲಿ ಕನಿಷ್ಠ 10,000 ಜನಸಂಖ್ಯೆ ನಮ್ಮದಿದೆ. ಇದು ಯಾರು ಹೇಳ್ತಾ ಇಲ್ಲ, ಯಾವ ಪೇಪರ್ನವರು ಇಲ್ಲಿವರೆಗೆ ಬರ್ದಿಲ್ಲ. ದಯವಿಟ್ಟು ಮಿತ್ರರು ಇದನ್ನು ಗಮನಿಸಿ, ನಮ್ಮ ಸಮುದಾಯ ಗೆಲ್ಲಿಸ್ಲಿಕ್ಕಾಗದೇ ಇದ್ರೂ ಖಂಡಿತ ಸೋಲಿಸುವ ಶಕ್ತಿ ಕುಂಬಾರ ಸಮುದಾಯಕ್ಕೆ ರಾಜ್ಯ ಮಟ್ಟದಲ್ಲಿದೆ. ಯಾಕೆಂದರೆ ಬೇರೆ ಜಾತಿಗಳೆಲ್ಲ ಒಂದೊಂದು ಭಾಗದಲ್ಲಿರು, ಕುಂಬಾರ ಸಮುದಾಯ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ವಿಶ್ವ ಮಟ್ಟದಲ್ಲಿರುವ ಒಂದು ಸಮುದಾಯ ಅಂದರೆ ಕುಂಬಾರ ಸಮುದಾಯ ಮಾತ್ರ. ಇದನ್ನು ಪ್ರಜಾಪತಿ ಕುಂಬಾರ ಅಂತ ನಾವು ಕರಿತೇವೆ ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯ ಮಟ್ಟದಲ್ಲಿ ನಾವು ಕುಲಾಲ್ರು, ಮೂಲ್ಯ, ಗುಣಗ, ಹಾಂಡ, ಕುಂಬಾರ ಶೆಟ್ಟಿ, ತೆಲುಗು ಕುಂಬಾರ, ಲಿಂಗಾಯತ್ ಕುಂಬಾರ ಅಂತ ಸುಮಾರು 200,000 ಜನ ನಾವಿದ್ದೇವೆ. ಇದನ್ನು ದಯವಿಟ್ಟು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಟ್ಟು, ಮುಖ್ಯ ಜನ ನಾವಿದ್ದೇವೆ ಇಲ್ಲಿ, ಸಾಂಕೇತಿಕವಾಗಿ ಇಷ್ಟು ಜನ ನಾವು ಸೇರಿದ್ದೇವೆ. ನಿನ್ನೆ ಕೊಟ್ಟ ತುರ್ತು ಕರೆಯ ಮೇಲೆಗೆ ಪ್ರತಿ ಬಿದ್ದರೆ ಮಡಿಕೆ ಮಾತ್ರ ಹೊಡೆದು ಹೋಗೋದಲ್ಲ, ಮುತ್ತು ಹೊಡೆದು ಹೋಗ್ತದೆ, ನಮ್ಮ ತಲೆ ಹೊಡೆದು ಹೋಗ್ತದೆ. ಇದನ್ನು ಶಿವಕುಮಾರ್ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಶಿವಕುಮಾರ್ ಅವರ ಸ್ವಕ್ಷೇತ್ರಗಳಲ್ಲಿ, ಅವರ ಸಹೋದರ ಪ್ರತಿನಿಧಿಸುವ ಸ್ವಕ್ಷೇತ್ರಗಳಲ್ಲಿ ಕುಂಬಾರದ ಸಮುದಾಯದ ಸಾಕಷ್ಟು ಜನ ಅವ್ರ ಜೊತೆ ದುಡಿತಾ ಇದ್ದಾರೆ.
ಇದು ಎರಡನೇ ಬಾರಿ ಶಿವಕುಮಾರ್ ಅವರು ಯಾವುದೋ ಉದಾಹರಣೆ ಕೊಡುವುದನ್ನು ಬಿಟ್ಟು ಅವರು ಇನ್ನೊಂದು ಗ್ಲಾಸಿನ ಉದಾಹರಣೆ ಕೊಡ್ಬೋದು, ಮಡಿಕೆ ಉದಾಹರಣೆ ಯಾಕೆ ಕೊಡಬೇಕು? ಕುಂಬಾರ ಸಮುದಾಯದ ಬಗ್ಗೆ ಹೇಳುವವರಿಲ್ಲ, ಕೇಳುವವರಿಲ್ಲ. 20 ಲಕ್ಷ ಜನ ಕುಂಬಾರ ಸಮುದಾಯದವರಿದ್ದಾರೆ, ಇವ್ರ ಬಗ್ಗೆ ಒಂದು ಎಂ ಪಿ ಇಲ್ಲ, ಎಮ್ ಎಲ್ ಎ ಇಲ್ಲ, ಒಂದು ನಮಗೆ ಎಮ್ ಎಲ್ ಸಿ ಇಲ್ಲ, ಕೇಳುವರಿಲ್ಲ ಎನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದು ತಪ್ಪು. ಡಿ ಕೆ ಜಿ ಅವರಿಗೆ ನಿಜವಾದ ಪ್ರೀತಿ ಕುಂಬಾರ ಸಮುದಾಯದ ಬಗ್ಗೆ ಇದ್ದರೆ 4 ವರ್ಷಗಳ ಹಿಂದೆ ಯಡಿಯೂರಪ್ಪನವರು ಕುಂಭಕಲಾ ನಿಗಮವನ್ನು ತಂದು ನಮ್ಮ ದೇವರಾಜರಸು ನಿಗಮದಲ್ಲಿ ಇಟ್ಟಿದ್ದಾರೆ. ಅದನ್ನು ದಯವಿಟ್ಟು ಸ್ವತಂತ್ರಗೊಳಿಸಿ ಮಡಿಕೆ ಮಾಡುವ ಕುಂಬಾರರಿಗೆ ಒಂದು 50 ಕೋಟಿ ರೂಪಾಯಿ ಮೀಸಲಿಡಿ, ಕುಂಭಕಲಾ ನಿಗಮವನ್ನು ಸ್ವತಂತ್ರ ಮಾಡಿ ಕುಂಬಾರನ ನಾಯಕ ಅಧ್ಯಕ್ಷರನ್ನಾಗಿ ಮಾಡಿ ಕುಂಬಾರರಿಗೆ ಆ ಮೂಲಕ ಸಾಮಾಜಿಕ ನ್ಯಾಯ ಕೊಡುವ ಕೆಲಸವನ್ನು ಮಾಡುವ ಮೂಲಕ ಕುಂಬಾರರಲ್ಲಿ ಕ್ಷಮೆಯಾಚಿಸಿ ಕುಂಬಾರರಿಗೆ ಈ ಒಂದು ಕೊಡುಗೆಯನ್ನು ಕೊಡಬೇಕು. ಇದು ಡಿ ಕೆ ಅವರಿಗೆ ಕುಂಬಾರ ಸಮುದಾಯವರು ಹಾಕುವ ಸವಾಲು, ಇದನ್ನು ಅವರು ಸ್ವೀಕರಿಸಬೇಕಂತ ಕೇಳಿಕೊಳ್ತಿದ್ದೇವೆ. ಎಸ್, ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದಾಗಿ ರಾಜ್ಯಾದ್ಯಂತ ಕುಂಬಾರ ಸಮುದಾಯ ಈಗ ಸಿಡಿದೆದ್ದಿದೆ. ಬನ್ನಿ ಈ ಕುರಿತು ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದರಲ್ಲೂ ಬಹಳ ವಿಶೇಷವಾಗಿ ಕರ್ನಾಟಕದ ರಾಜಕೀಯದಲ್ಲಿ ಜಾತಿ ವ್ಯವಸ್ಥೆಯಿಂದಾಗಿ, ಜಾತಿಯ ಹೆಸರಿನಿಂದಾಗಿ ಏನೆಲ್ಲ ಅವಾಂತರಗಳು ಆಗ್ತಾ ಇದೆ, ಎಲ್ಲದರ ಕುರಿತು ಚರ್ಚೆ ಮಾಡೋಣ. ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ಏನು ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಜನಾರ್ದನ ಭಂಡಾರ್ಕರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಜನಾರ್ದನ್ ಭಂಡಾರ್ಕರ್ ಅವರ. ಇನ್ನು ರಾಜ್ಯ ಕುಂಬಾರರ ಮಹಾಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಶಂಕರ್ ಕುಲಾಲ್ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಕುಲಾಲ್ ಅವರೇ. ಎಸ್, ಶಂಕರ್ ಕುಲಾಲ್ ಅವರೇ, ಒಂದರ್ಥದಲ್ಲಿ ಯಾವುದೋ ರೀತಿಯ ಮಾತಿನ ಭರದಲ್ಲಿ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಅವರು ಒಂದು ಉದಾಹರಣೆಯನ್ನು ಕೊಟ್ಟರು ಅಂತ ಇಟ್ಕೊಳ್ಳೋಣ. ಒಂದು ಅರ್ಥದಲ್ಲಿ ಸಾಮಾನ್ಯವಾದ ಉದಾಹರಣೆ ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಅದು ಸಾಮಾನ್ಯ ಉದಾಹರಣೆಗಿಂತ ಒಂದು ಕುಂಬಾರ ಸಮುದಾಯದ ಮಡಿಕೆ ಎನ್ನುವುದೊಂದು ಬಹಳಷ್ಟು ಪವಿತ್ರವಾದಂಥ, ಈಗ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿರಲಿ ಆಗ ದೇಶದಲ್ಲಿ ಎಲ್ಲೇ ಇರಲಿ, ನಮ್ಮ ದೇವಸ್ಥಾನಗಳಲ್ಲಿ ಪ್ರಥಮವಾಗಿ ನಮ್ಮ ಮಡಿಕೆಗಂತ ಒಂದು ಬಹಳಷ್ಟು ಒಂದು ಇತಿಹಾಸ ಇದೆ. ಇವತ್ತು ದೇವಸ್ಥಾನದ ಕೊನೆಯ ಒಂದು ಮುಗುಳಿ ಇಡುವಂಥ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಮಣ್ಣಿನ ಇದು ಆ ಮುಗುಳಿಯನ್ನು ಇಡುವಂಥದ್ದು ಇಂದಿನಿಂದ ಬಂದಂಥದ್ದು, ಈಗ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ. ಹಾಗಿದ್ರೆ ನಮ್ಮ ಸಮುದಾಯ ಇವತ್ತು ಅಷ್ಟು ಕೀಳು ಮಟ್ಟದ ಭಾಷೆಯನ್ನು ಇನ್ನೂ ಸಹ ಪ್ರಚಲಿತವಾಗಿ ಇದ್ದರೆ ಈ ಸಮುದಾಯಕ್ಕೆ ನೋವು ಖಂಡಿತ. ಇವತ್ತು ನಮ್ಮ ಸಮುದಾಯದವರು ಬಹಳಷ್ಟು ಸೌಮ್ಯ ಸ್ವಭಾವದವರು, ಯಾವತ್ತೂ ಯಾರಿಗೂ ಏನೂ ಅನ್ಯಾಯ ಮಾಡಲಿಲ್ಲ. ಇವತ್ತು ನಾನು ಹೇಳ್ತೇನೆ, ಉಡುಪಿಯಲ್ಲಿ ಪ್ರಪ್ರಥಮವಾದ ಪ್ರತಿಭಟನೆ ಇತ್ತು ನಮ್ಮ ಸಮುದಾಯದ, ಇದುವರೆಗೂ ಈ ಪ್ರತಿಭಟನೆ ಆಗಲಿಲ್ಲ. ಎಸ್, ಜನಾರ್ದನ್ ಭಂಡಾರ್ಕರ್ ಅವರ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಏನು ಕಾಂಗ್ರೆಸ್ ಆಡಳಿತವನ್ನ ತೆಗೆದುಕೊಂಡ ನಂತರ ಈ ರೀತಿಯ ಜಾತಿಯ ವಿವಾದಗಳನ್ನ ಬೇಕು ಬೇಕು ಅಂತ ಮೈ ಮೇಲೆ ಹೇಳ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ನಾನು ಡಿ ಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಒಟ್ಟು ರಾಜ್ಯ ಸರ್ಕಾರ ನಿಜವಾಗಿ ಹೇಳ್ತಾರೆ ರಾಜ್ಯ ಸರ್ಕಾರದ ಶಿವಕುಮಾರ್ ಏನು ಮಾತಾಡಿದಾರೆ, ಏನು ಯಾವ ಸಂದರ್ಭ ನಂಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲದೆ ನಾನು ಆ ಬಗ್ಗೆ ಮಾತಾಡ್ಲಿಕ್ಕೆ ಬಯಸ್ತೇನೆ. ನಾವು ಕೇಳ್ತಾ ಇರುವಂತ ರಾಜ್ಯ ಸರ್ಕಾರದ ಒಟ್ಟು ಜಾತಿ ವಿಚಾರಕ್ಕೆ ಬಂದಾಗ ಜಾತಿ ಗಣನೆಯನ್ನ ಮಾಡಿದ್ರು, ಇತ್ತೀಚೆಗೆ ಏನು ಶರೀಫ್ ಅವರಿದು ಏನು ಇದು ಬೇರೆ ಬೇರೆ ರೀತಿಯ ಜಾತಿಯ ಲೆಕ್ಕಾಚಾರಗಳನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು, ವಾಲ್ಮೀಕಿ ಸಮಾಜದವರು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿದ್ರು ಸಿದ್ದರಾಮಯ್ಯನವರ ಮೇಲೆ, ಈ ರೀತಿಯಾಗಿ ಒಂದಷ್ಟು ಜಾತಿಯ ವಿವಾದಗಳನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೈ ಮೇಲೆ ಎಳ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ? ಖಂಡಿತ ತಪ್ಪು ಅನಿಸಿಕೆ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಯಾವ್ಯಾವ ನೋಡಿ, ನಮ್ಮ ಜಾತ್ಯಾತೀತ ಸಂವಿಧಾನದ ಧರ್ಮನಿರಪೇಕ್ಷಿತ ಸಂವಿಧಾನದ ಅಡಿಯಲ್ಲಿ ಈ ಒಂದು ದೇಶ ನಿಂತಿದೆ. ವಿವಿಧತೆಯಲ್ಲಿ ಏಕತೆ, ಹಲವು ಜಾತಿಗಳು ಹಲವು ಧರ್ಮದ ಜನರು ಇಲ್ಲಿ ವಾಸವಾಗ್ತಾರೋ ಇರೋದ್ರಿಂದಲೇ ಯಾವುದೇ ಒಂದು ಧರ್ಮ ಒಂದು ಜಾತಿಗೆ ಸಂಬಂಧಪಟ್ಟದಲ್ಲ ಈ ದೇಶ ಒಂದು, ಅದನ್ನು ನಾವು ಒಂದು ನೆನಪಿನಲ್ಲಿಟ್ಟುಕೊಳ್ಬೇಕು. ಇನ್ನೊಂದು ಏನು ಹೇಳಿದರೆ, ನಾವು ಯಾವುದೇ ಜಾತಿ ಇರಲಿ, ಅದು ದಲಿತರಿರ್ಬೋದು, ಇವತ್ತು ಕುಂಬಾರ ಸಮಾಜದವರು ಇರ್ಬೋದು, ಕುಂಬಾರ ಸಮಾಜದವರನ್ನು ಹಲವು ಜನರನ್ನು ನಾನು ಬಲ್ಲೆ. ನಮ್ಮಿಂದ ಆದ ಸಹಕಾರವನ್ನು ಯಾರಿಗೆ ಮಾಡಬೇಕು, ಯಾರು ಶೋಷಿತರಿಗೆ ಯಾರಿಗೆ ಅನ್ಯಾಯ ಆಗ್ತೀವಿ ಅವರಿಗೆ ಮಾಡಬೇಕು ವಿನಃ ನಾವು ಅದಕ್ಕೆ ತಪ್ಪು ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಸಮಾಜವನ್ನು ಹೀಗಳಿಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಾಡಬೇಕು. ಈ ರಾಜ್ಯದಲ್ಲಿ ಯಾವ ಯಾವ ಜಾತಿ ಅವರು ಎಷ್ಟೆಷ್ಟು ಜನಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರ ಅಲ್ಲ, ಏನ್ ತಪ್ಪಾಯ್ತು ನಿಮ್ಗೆ? ಅದ್ರ ಅಗತ್ಯ ಬೇಕಾಯ್ತು ಅಂದ್ರೆ ಜಾತಿ ಲೆಕ್ಕಾಚಾರವೇ ಖಂಡಿತ ಅಲ್ಲ. ಇವತ್ತು ಸೌಲಭ್ಯಗಳನ್ನ ಯಾವ್ಯಾವ ಜಾತಿ ಧರ್ಮದವರ ಆರ್ಥಿಕ ಜಾತಿಯ ಲೆಕ್ಕಾಚಾರ ಮಾತ್ರ ಮಾಡಿದಲ್ಲ,
ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಲೆಕ್ಕಾಚಾರವನ್ನು ಕೂಡ ಅದರೊಟ್ಟಿಗೆ ಮಾಡಿದೆ ಅಂತ ನೀವು ಹೇಳಿದ್ರೆ ನಮ್ಗೆ ಸುಡಿಯ ಕರೆದ್ರೆ ಏಕೆ ನಮ್ಗೆ ಮಾತಾಡಲಿಕ್ಕೆ ನೀವು ಪುನಃ ಧ್ವನಿ ಏರಿಸಿ ಪ್ರಶ್ನೆಗಳಿಗೆ ನಿಖರವಾಗಿ ಕ್ವಶನ್ ಕೇಳಿದ್ರೆ ನಂಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಕಂಟಿನ್ಯೂ ಮಾಡಿ. ಯಾವ ಕಾರಣಕ್ಕೆ ಜಾತಿ ಗಣತಿಯ ಔಚಿತ್ಯ ಏನಿತ್ತು? ಎಸ್ ಹೇಳಿ ಜನಾರ್ದನ್ ಬಂಡಾರ್. ಜಾತಿ ಗಣತಿಯ ಔಚಿತ್ಯ ಏನಿತ್ತು ರಾಜ್ಯ ಸರ್ಕಾರಕ್ಕೆ? ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕವಾಗಿ ಪ್ರತಿ ಜಾತಿ ಧರ್ಮದವರು ಯಾವ ಸ್ಥಿತಿಗತಿಯಲ್ಲಿ ಇದ್ದಾರೆ ಅಂತ ತಿಳಿದುಕೊಳ್ಳಿಕ್ಕೆ ಸರ್ಕಾರ ಒಂದು ಪ್ರಜಾಪ್ರಭುತ್ವದ ಚುನಾಯಿತರಾದ ಸರ್ಕಾರದ ಇದು ಹಕ್ಕು, ಜವಾಬ್ದಾರಿ ಕೂಡ. ಯಾರು ಹಿಂದುಳಿದಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡಲಿಕ್ಕೆ. ಇವತ್ತು ನಿಮ್ಗೆ ಸಣ್ಣ ವಿಷಯ ಹೇಳ್ತೇನೆ, ದಲಿತರಿಗೆ 18% ಮೀಸಲಿತ್ತು, ಇವತ್ತು ಅವರದ್ದು 22% ಆಯಿತು. ಏಕೆ ಹೇಳಿದ್ರೆ ಅವರು ಸಮಾಜದಲ್ಲಿ 24.10% ಈ ದೇಶದಲ್ಲಿದ್ದಾರೆ. ಅದಕ್ಕೆ ಅನುಸಾರವಾಗಿ ಇವತ್ತು ಏನು ನಾವು ಆದಾಯ ಇದೆ ಎಲ್ಲ ಸರ್ಕಾರ ಇರ್ಬೋದು ಸ್ಥಳೀಯ ಸಂಸದರಲ್ಲಿ 24.10% ದಲಿತರಿಗೆ ಮೀಸಲಿಟ್ಟಿದೆ. ಏಕೆ ಅವರಿಗೆ ಅಷ್ಟು ಮೀಸಲಿಟ್ಟಿದೆ? ಅವರು ಅಷ್ಟು ಜನಸಂಖ್ಯೆ ಇದೆ ಅಷ್ಟೇ ಅಲ್ಲ, ಅವರು ಹಿಂದುಳಿದಿದ್ದಾರೆ, ಅವರನ್ನು ಮುಂದೆ ತರಬೇಕೆಂಬ ಉದ್ದೇಶದಲ್ಲಿ ಮಾಡಿದ. ಇದು ತಪ್ಪಂತ ನೀವು ಹೇಳುದಾ? ಎಸ್ ಓಕೆ. ಹಾಗಾದ್ರೆ ಈ ಹಿಂದೆ ಇದ್ದಂತಹ ಜನಸಂಖ್ಯಾ ಗಣತಿ ಅದಕ್ಕೂ ನಿಮಗೂ ಸಂಬಂಧ ಇಲ್ವಾ? ಜನಸಂಖ್ಯಾ ಗಣತಿಯನ್ನ ನೀವು ಲೆಕ್ಕಕ್ಕೆ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ವಾ? ಈಗ ಹಿಂದೆ ಆಗಿರ್ಬೋದಪ್ಪ, 10 ವರ್ಷಕ್ಕೊಮ್ಮೆ ಮಾಡುದು ಕೇಂದ್ರ ಸರ್ಕಾರದ ಕೂಡ ನೀತಿ ಎಲ್ಲ ಮಾಡಲೇಬೇಕು. ಎಷ್ಟು ಜನಸಂಖ್ಯೆ ಇದೆ ಅದರ ಆಧಾರದಲ್ಲಿ ಜನರಿಗೆ ಸೌಲಭ್ಯಗಳನ್ನು, ಇವತ್ತು ತೆರಿಗೆ ಹಣ ಜನರಿಂದ ವಸೂಲಿ ಮಾಡ್ತೇವೆ, ಬೇರೆ ಬೇರೆ ಅನುದಾನಗಳು ಬರ್ತವೆ, ಅದು ಆಯಾ ಸಮಾಜಕ್ಕೆ ಸಿಗ್ಬೇಕಲ್ಲ, ಆಯಾ ಸಮುದಾಯಕ್ಕೆ ಸಿಗ್ಬೇಕಲ್ಲ. ಅದಕ್ಕೋಸ್ಕರ ಅಲ್ಲ ಆಯ್ಕೆಯಾಗಿರೋದು, ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡೋದು ಯಾಕೆ? ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಕಾರ ನೀಡಲಿಕ್ಕೆ ಅಲ್ವಾ? ಅವರಿಗೆ ಮನೆ ಇರ್ಬೋದು, ಇವತ್ತು ದಲಿತರಿಗೆ ಮನೆ ಇರ್ಬೋದು, ಅದು ಅಂಬೇಡ್ಕರ್ ಯೋಜನೆ ಇರ್ಬೋದು, ವಾಜಪೇಯಿ ವಸತಿ ಯೋಜನೆ ಇರ್ಬೋದು, ಇವತ್ತು ಕುಂಬಾರರಿಗೆ ಕೂಡ ಹಲವು 10 ಯೋಜನೆಗಳು, ಅವರ ಮಡಿಕೆಯನ್ನು ನಿರ್ಮಿಸಲಿಕ್ಕೆ ಕೂಡ, ಅವರ ಕುಲಕಸುಬನ್ನು ಮಾಡಲಿಕ್ಕೆ ಕೂಡ ಅವರಿಗೆ ಹೆಚ್ಚಿನ ಸಹಕಾರವಿದೆ, ಅವರಿಗಿರ್ಬೋದು. ಇವತ್ತು ಕೊರಗರಿಗೆ ಬುಟ್ಟಿ ಹೆಣಲಿಕ್ಕೆ ಇರ್ಬೋದು, ಇವತ್ತು ಹಲವು ರೀತಿಯ ಗ್ರಾಮೀಣ ರೀತಿಯಲ್ಲಿ ಕೃಷಿಯಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಸರ್ಕಾರದ ಆಯಾಯ ಸಮಾಜಕ್ಕೆ ಮೀಸಲಿದೆ. ಅದನ್ನು ಆಯಾ ಸಮಾಜಕ್ಕೆ ಅದು ಇಡ್ತಾರೆ, ಬೇರೆ ಸಮಾಜಕ್ಕೆ ಅದಕ್ಕೆ ಖರ್ಚು ಮಾಡುವ ಪ್ರವೇ ಇಲ್ಲ ಹಣವನ್ನ. ಅದನ್ನು ಕೇಳ್ತಾ ಇರುವಂತಹದ್ದು, ಜನಸಂಖ್ಯಾ ಗಣತಿಯಲ್ಲಿ ಜಾತಿಯ ಏನು ಲೆಕ್ಕಾಚಾರಗಳು ಸಿಗ್ತಾ ಇರಲಿಲ್ವಾ? ಇದಕ್ಕಾಗಿ ಜನಗಣತಿ ವಿಶೇಷವಾದಂತಹ ಜಾತಿ ಗಣತಿ ಅಗತ್ಯತೆ ಇತ್ತು? ಜಾತಿ ಗಣತಿ ಅಂತ ಇರಲೇ ಇಲ್ಲ, ಅದು ಪತ್ರಿಕೆಗಳು ಮಾಧ್ಯಮದವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ಅಂತ ಇರಲ್ಲ, ಆರ್ಥಿಕ ಸಮೀಕ್ಷೆ. ಏನು ಆರ್ಥಿಕ ಸಮೀಕ್ಷೆ ಮಾಡಿದೆ ಆಗಲೇ ಇದು ಜಾತಿ ಲೆಕ್ಕಾಚಾರ ಕೂಡ ಅದರೊಟ್ಟಿಗೆ ಆಗಿದೆ. ನಾ ಹೇಳಿದೆ ಅಲ್ಲ, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರು ಎಲ್ಲರನ್ನೂ ಬರಬೇಕು, ಯಾರ್ಯಾವ ಸಮಾಜದವರು ಎಷ್ಟು ಜನ ಇದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿ ಏನು, ಶೈಕ್ಷಣಿಕ ಸ್ಥಿತಿಗತಿ ಏನು, ಇದು ಅರಿಯುವುದು ಒಂದು ಚುನಾಯಿತ ಸರ್ಕಾರದ ತಪ್ಪು ಹೇಳಿದ್ರೆ ಇದು ನಾನು. ಅದಕ್ಕೆ ನಿಮಗೆ ಜನಗಣತಿ ಸಾಕಾಗ್ತಾ ಇರಲಿಲ್ವಾ? ವಿಶೇಷವಾದ ಜಾತಿ ಗಣತಿ ಅಗತ್ಯತೆ ಇತ್ತು? ವಿಶೇಷವಾದ ಜಾತಿ ಗಣತಿ ಅಲ್ಲ, ಇವತ್ತು ಯಾವುದೇ ಒಂದು ಅಪ್ಲಿಕೇಶನ್ ನೀವು ತಗೊಳ್ಳಿ, ಅರ್ಜಿ ಹಾಕ್ಲಿ, ಅದರಲ್ಲಿ ಲಿಂಗ ಇರ್ತದೆ, ಧರ್ಮ ಇರ್ತದೆ, ಜಾತಿ ಇರ್ತದೆ, ಎಲ್ಲ ಇರ್ತದೆ, ಅದು ಇರೋದಿಲ್ಲ ಯಾವುದಲ್ಲಿ ಕೂಡ. ಹಾಗಾದ್ರೆ ಜನಸಂಖ್ಯಾ ಗಣತಿಗೂ ನೀವು ರಾಜ್ಯ ಸರ್ಕಾರ ಮಾಡಿದ ಜಾತಿ ಗಣತಿಗೂ ಏನ್ ವ್ಯತ್ಯಾಸ ಹೇಳಿ? ಇವತ್ತು ಜನಸಂಖ್ಯೆಯ ಆಧಾರದ ಮೇಲೆ ಅಲ್ವಾ ಸರ್ಕಾರದ ಯೋಜನೆಗಳು? ಅದು ಎರಡರ ನಡುವೆ ಇರುವ ವ್ಯತ್ಯಾಸ ಏನು ಬಹಳ ಸ್ಪಷ್ಟವಾಗಿ ಹೇಳಿ. ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿ ಗಣತಿ ನಡೀತದೆ, ಜನಗಣತಿ ನಡೀತದೆ, 10 ವರ್ಷಕ್ಕೊಮ್ಮೆ ಪ್ರತಿ ಮನೆಗಳಿಗೆ ಹೋಗಿ ಅವರ ಜಾತಿ ಆದಾಯ ಪ್ರತಿಯೊಂದನ್ನು ಕೂಡ ಗಣತಿ ಮಾಡಲಾಗ್ತದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಮಾಡಿದಂತಹ ಜಾತಿ ಗಣತಿ ಏನ್ ವ್ಯತ್ಯಾಸ ಇದೆ? ಆ ಜನಗಣತಿಗೂ ಈ ಜಾತಿ ಗಣತಿಗೂ ಏನ್ ವ್ಯತ್ಯಾಸ? ರಾಜ್ಯ ಸರ್ಕಾರ ಮಾಡಿದ ಒಟ್ಟು ಗಣತಿಗೂ ಆ ಗಣತಿಗೂ ಏನು ವ್ಯತ್ಯಾಸ? ಈ ರಾಜ್ಯದ ಆರ್ಥಿಕ ಸಮೀಕ್ಷೆ, ಜನರ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆ ನಡೆದು ಅದರಲ್ಲಿ ಕೂಡ ಜಾತಿ ಬರ್ತದೆ. ನಾ ಹೇಳಿದೆ ಅಲ್ಲ, ಆದರೆ ಇವತ್ತು ಯಾವುದೊಂದು ಅಪ್ಲಿಕೇಶನ್ ಹಾಕ್ಬೇಕು, ಅರ್ಜಿ ಹಾಕ್ಬೇಕಾದ್ರೆ ಜಾತಿ ಇರ್ತಾರೆ, ಧರ್ಮ ಇರ್ತಾರೆ, ಲಿಂಗ ಇರ್ತಾರೆ, ಅದು ಇಲ್ಲದೆ ಇರೋದಿಲ್ಲ, ಅದು ಇಲ್ಲದೆ ಯಾವ್ದು ಅಪ್ಲಿಕೇಶನ್ ಇರ್ತದೆ ಅಂತ ತೋರಿಸಿ ನಂಗೆ. ಆಗ ಹೇಳ್ತೇನೆ ನಾನು. ಓಕೆ, ಈ ಗಣತಿಯ ಅಗತ್ಯ ಏನಿತ್ತು? ಅಗತ್ಯ ಇತ್ತು ಅದು ಸರ್, ಅಗತ್ಯ ಇತ್ತು. ಈ ಅಪ್ಲಿಕೇಶನ್ ಫಾರಂ ನಲ್ಲಿ ನೀವು ತುಂಬಿಸ್ತಿರಲ್ಲ, ಇದು ಜನಸಂಖ್ಯಾ ಗಣತಿಯಿಂದ ಸಿಗ್ತಾ ಇರಲಿಲ್ವ ಆ ಇನ್ಫಾರ್ಮೇಶನ್ ಗಳು? ಜನಸಂಖ್ಯೆ ಆಧಾರದಲ್ಲಿ ಅದರಲ್ಲಿ ಸಿಗುದಿಲ್ಲ. ನಾನು ಕೇಳ್ತಾ ಇರೋದು ಜನಾರ್ದನ್ ಬಂಡಾರ್ಕರ್, ವ್ಯತ್ಯಾಸ ಏನು ರಾಜ್ಯ ಸರ್ಕಾರ ಮಾಡಿದ ಇತ್ತೀಚೆಗೆ ಮಾಡಿದ ಗಣತಿಯ ವ್ಯತ್ಯಾಸ ಏನು ಜನಸಂಖ್ಯಾ ಗಣತಿಯ ವ್ಯತ್ಯಾಸ? ಜವಾಬ್ದಾರಿ ಇದೆ, ನಾವು ಚುನಾಯಿತ ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಇವತ್ತು ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ, ಯಾವುದಕ್ಕೋಸ್ಕರ ಹಿಂದುಳಿದಿದ್ದಾರೆ, ಆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಇದು ಸಹಕಾರಿ ಆಗ್ತದೆ ಅಂತ ಹೇಳಿ ಮಾಡಿದ್ವಿ. ನಾ ಯಾವುದೇ ರೀತಿಯ ಜಾತಿ ಲೆಕ್ಕಾಚಾರ ಮಾಡ್ಲಿಕ್ಕೆ ಮಾಡಿದಲ್ಲ ಅಂತ ಹೇಳಿ ಹೆಚ್ಚು ಪಡ್ತಾ ಇದ್ದಾರೆ. ಅಂದ್ರೆ ಆ ಜನಸಂಖ್ಯಾ ಗಣತಿಗೆ ನೀವು ಬೆಲೆ ಕೊಡೋದಿಲ್ಲ, ಅದರಿಂದ ನಿಮ್ಗೇನು ಉಪಯೋಗವೇ ಇಲ್ಲ. ಜನಸಂಖ್ಯೆ ಮತ್ತೆ ಜಾತಿ ಆರ್ಥಿಕ ಸಮೀಕ್ಷೆ ಇಲ್ಲ, ಸಮಾಜದ ಆರ್ಥಿಕ ಸಮೀಕ್ಷೆ ಜನಸಂಖ್ಯಾ ಗಣತಿಯಲ್ಲಿ ಆಗ್ತಾ ಇರ್ಲಿಲ್ವಾ?
ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವನ್ನು ಕೂಡ ಗಣನೆ ಮಾಡಲಾಗ್ತದೆ. ಆಗ್ರಿಂದ ಹೇಳ್ತಿದ್ದೆ ಏನು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಅದೇ ರೀತಿ ಜಾತಿ ಲೆಕ್ಕಾಚಾರ ಅಲ್ಲೇ ಬರ್ತದೆ ಅಲ್ವಾ? ಎರಡು ಎಲ್ಲವೂ ಒಟ್ಟಿಗೆ ಮಾಡಿದೆ. ನಾನು ಹೇಗೆ ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಏನು ದಲಿತರು ಎಷ್ಟು ಪರ್ಸೆಂಟ್ ಇದ್ದಾರೆ, ಇವತ್ತು ಹಿಂದುಳಿದ ವರ್ಗದವರು ಎಷ್ಟು ಪರ್ಸೆಂಟ್ ಇದ್ದಾರೆ, ಅದು ಎಲ್ಲವೂ ಗೊತ್ತಾಗಬೇಕು ಸಮಾಜದಲ್ಲಿ. ಆಗ ಮಾತ್ರ ನಮಗೆ ಏನು, ನಾವು ವರ್ಷಾವಧಿಯನ್ನು ಬಜೆಟ್ ಮಾಡ್ತೇವೆ, ಅದರಲ್ಲಿ ಹಣ ವಿಂಗಡಣೆ ಮಾಡಿಟ್ಕೊಂಡು ಆ ಸಮಾಜದ ಉದ್ಧಾರಕ್ಕೆ ಅದನ್ನು ಉಪಯೋಗ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಅದಕ್ಕೋಸ್ಕರ ಮಾಡಿದ್ವಿ ವಿನಃ ಯಾವುದೇ ರೀತಿ ಜಾತಿ ರಾಜಕಾರಣ ಮಾಡಲಿಕ್ಕೆ ಮಾಡಿದ್ದಲ್ಲ ಕಾಂಗ್ರೆಸ್ ಅಂತ ಹೇಳಿ ಇಷ್ಟಪಡ್ತಾ ಇದ್ದೆ, ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಇಷ್ಟಪಡ್ತಾ ಇದ್ದೆ. ಎಸ್, ಶಂಕರ್ ಕುಲಾಲ್ ಅವರೇ, ಈ ನಿಟ್ಟಿನಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಒಂದು ಪ್ರತಿಭಟನೆ ಈಗ ಸಾಂಕೇತಿಕವಾಗಿ ಮಾಡಿದಿರಾ, ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಯಾವ ರೂಪವನ್ನು ಪಡ್ಕೊಳ್ಳಿದೆ? ಈಗ ಹಿಂದೆ ಒಂದ್ಸಲ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ನಾವು ಏನು ಮಾಧ್ಯಮದಲ್ಲಿ ಮಾತ್ರ ಹೇಳುತ್ತೇವೆ ಹೊರತು ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಜಾತಿ ಕಸುಬುಗಳು ಬಹಳಷ್ಟು ಪವಿತ್ರವಾದವು, ನನ್ನ ಜಾತಿ ಬಿಟ್ಟರು, ಕುಲಾಲ ಜಾತಿ ಬಿಟ್ಟರು, ಬೇರೆ ಜಾತಿಗಳು ಸಹ ಬಹಳಷ್ಟು ಪವಿತ್ರವಾದದ್ದು, ಬಹಳಷ್ಟು ಕಲೆಯನ್ನು ಹೊಂದಿರತಕ್ಕಂಥದ್ದು. ನನ್ನ ಉದ್ದೇಶ ಏನು ಇಷ್ಟೇ, ಜಾತಿ ಕಸುಬುಗಳನ್ನು ಟೀಕೆ ಮಾಡುವುದು ಯಾರಿಗೂ ಸಲ್ಲದು. ಡಿ ಕೆ ಶಿವಕುಮಾರ್ ಒಂದು ಉತ್ತಮ ರಾಜಕಾರಣಿ, ಬಹುದೊಡ್ಡ ಹಂತದಲ್ಲಿರತಕ್ಕಂಥವ್ರು, ಮುಂದೆ ಮುಖ್ಯಮಂತ್ರಿಗೂ ಆಗ್ಬೋದು, ಅದು ಬೇರೆ ವಿಷಯಗಳು. ಆದರೆ ಆ ರಾಜಕಾರಣಿಗಳ ಬಾಯಿಂದ ಈ ರೀತಿಯ ಜಾತಿ ಕಸುಬುಗಳನ್ನು ಹೀನಾಯ ಒಂದು ಮಾತು ನಾವು ಕೇಳಲಿಕ್ಕೆ ಬದ್ಧರಿಲ್ಲ. ಅದಕ್ಕೆ ನಾವು ಕಡಾಖಂಡಿತವಾಗಿ ನಾವು ಖಂಡಿಸ್ತೇವೆ. ಇನ್ನು ಈಗ ಸಾಂಕೇತಿಕವಾಗಿ ಉಡುಪಿಯಲ್ಲಿ ಆಗಿದೆ, ಈಗ ಮ್ಯಾಂಗ್ಳೂರಲ್ಲಿ ಆಗುತ್ತೆ, ಇನ್ನು ರಾಜ್ಯ ಬೆಂಗಳೂರಲ್ಲಿ ನಮ್ಮ ಬಹಳ ದೊಡ್ಡ ಅವರು ಕೂಡಲೇ ಕ್ಷಮೆ ಕೇಳಿದರೆ ಅಲ್ಲಿಗೆ ನಾವು ಮುಕ್ತಾಯ ಮಾಡ್ತೇವೆ. ಯಾರಿಗೂ ಒಂದು ವ್ಯಕ್ತಿಗೆ ಕ್ಷಮೆ ಅಂತ ಇದ್ದೇ ಇರುತ್ತೆ, ಅದನ್ನು ನಾವು ಅಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಎಲ್ಲಿಯಾದರೂ ಕ್ಷಮೆ ಕೇಳದಿದ್ದರೆ ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಕಾರ್ಡ್ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೇವೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಪತ್ರಗಳನ್ನು ರವಾನೆ ಮಾಡ್ತಾ ಇದ್ದೇವೆ. ಅದು ಮುಂದೆ ನೋಡುವ ಯಾವ ರೀತಿ ಅವರು ಪ್ರತಿಕ್ರಿಯೆ ಮಾಡ್ತಾರೆ ಅಂತ ನೋಡುವ, ಕಾದು ನೋಡ್ತೇವೆ. ಎಸ್, ಇದೀಗ ನಮ್ಮ ಜೊತೆ ಚರ್ಚೆಯಲ್ಲಿ ಶಿವಕುಮಾರ್ ಅವರು ಬಿಜೆಪಿಯಿಂದ ಸೇರ್ಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಎಸ್, ಕುಂಬಾರ ಸಲ್ಲನೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಜಾತಿ ವ್ಯವಸ್ಥೆ ಮತ್ತು ರಾಜಕೀಯದಲ್ಲಿ ಜಾತಿ ಸಮುದಾಯಗಳು ಎಷ್ಟರ ಮಟ್ಟಿಗೆ ತಮ್ಮ ಆಟವನ್ನು ಮುಂದುವರಿಸ್ತಾ ಇವೆ ಅನ್ನುವ ಎಲ್ಲ ವಿಚಾರಗಳ ಸುತ್ತ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಎಸ್, ಕುಂಬಾರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ರಾಜ್ಯಾದ್ಯಂತ ಒಟ್ಟು ದೇಶದಲ್ಲಿಯೂ ಕೂಡ ಚುನಾವಣೆ ರಾಜಕೀಯ ಅನ್ನುವಂತಹ ಲೆಕ್ಕಾಚಾರಗಳೆಲ್ಲ ಬಂದಾಗ ಜಾತಿ ಲೆಕ್ಕಾಚಾರಗಳು ಸಾಮಾನ್ಯವಾಗಿ ಬಹಳ ದೊಡ್ಡ ಪಾತ್ರವನ್ನೇ ವಹಿಸ್ತವೆ. ಈ ನಿಟ್ಟಿನಲ್ಲಿ ಪ್ರತಿ ಸಮುದಾಯವನ್ನ ಕೂಡ ಓಲೈಸುವ ನಿಟ್ಟಿನಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಒಂದು ಹಂತದಲ್ಲಿ ಪ್ರಯತ್ನವನ್ನ ಮಾಡಿರ್ತವೆ. ಹಾಗಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳಿರ್ಬಹುದು, ಇತ್ತೀಚೆಗೆ ವಾಲ್ಮೀಕಿ ಸಮಾಜ ಸಿಎಂ ಸಿದ್ದರಾಮಯ್ಯನವರಿಗೆ ತೋರಿಸಿರುವಂತಹ ಕಪ್ಪು ಬಾವುಟ ಪ್ರದರ್ಶನಗಳಿರಬಹುದು, ಅಥವಾ ಶರೀಫ್ ಹಿರಿಯ ಕಾಂಗ್ರೆಸ್ ಮುಖಂಡರು ಇದು ಕುರುಬರ ರಾಜಕೀಯ ಆಗಿ ಹೋಗಿದೆ, ಆಡಳಿತ ಆಗಿ ಹೋಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರಬಹುದು, ಜೊತೆಗೆ ಜಾತಿ ಗಣತಿ ಲೆಕ್ಕಾಚಾರಗಳ ಪರ ವಿರೋಧದ ಚರ್ಚೆಗಳಿರಬಹುದು, ಈ ಎಲ್ಲ ವಿಚಾರದಿಂದ ಒಟ್ಟು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಗುಲ್ಲು ಎದ್ದಿರೋದಂತೂ ಸತ್ಯ. ಈ ಕುರಿತು ಇನ್ನಷ್ಟು ಚರ್ಚೆ ಮಾಡೋಣ. ನಮ್ಮ ಜೊತೆ ಬಿಜೆಪಿ ಉಡುಪಿ ಜಿಲ್ಲಾ ಸಹವಕ್ತಾರರಾಗಿರುವಂತಹ ಶಿವಕುಮಾರ್ ಅವರು ಸೇರ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಸರ್ ನಿಮಗೆ. ಎಸ್ ಶಿವಕುಮಾರ್ ಅವರೇ, ಮೊದಲನೇದಾಗಿ ನಾನು ನಿಮ್ಮಿಂದ ಈಗ ಶುರು ಮಾಡ್ತೇನೆ. ಒಟ್ಟು ಜಾತಿ ರಾಜಕೀಯ ಅನ್ನುವಂತಹದ್ದು ರಾಜಕಾರಣದಲ್ಲಿ ಸಾಮಾನ್ಯ ಅನ್ನುವಂತಹ ವಿಚಾರ ಆಗಿ ಹೋಗಿದೆ. ಒಂದೊಂದು ರಾಜಕೀಯ ಪಕ್ಷಗಳು ಒಂದೊಂದು ಜಾತಿ ಸಮುದಾಯವನ್ನು ಓಲೈಕೆ ಮಾಡ್ಕೊಳ್ತವೆ. ಇನ್ನು ಇತ್ತೀಚೆಗೆ ಜಾತಿ ಗಣತಿ ಅನ್ನುವಂತಹದ್ದು ರಾಜ್ಯದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಬಂತು, ಈ ನಿಟ್ಟಿನಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ಆದವು. ಈ ವಿಚಾರವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಜಾತಿ ಆಧಾರ ಅಂತ ಹೇಳುವಂಥದ್ದು ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ರಾಜಕೀಯ ವ್ಯವಸ್ಥೆಯಲ್ಲಿ. ಅದೇ ರಾಜ್ಯ ಸರ್ಕಾರ ಈ ಸಲ ಅದನ್ನು ಇನ್ನೊಮ್ಮೆ ಪರಿಷ್ಕೃತ ರೀತಿಯಲ್ಲಿ ಅದನ್ನು ವರದಿಯನ್ನು ತಯಾರಿ ಮಾಡಿದೆ. ಆದರೆ ಪ್ರಾಯಶಃ ಇವತ್ತಿನ ತನಕ ಬಿಡುಗಡೆ ಆಗಿಲ್ಲ. ಅದು ಅದರ ಆಧಾರದಲ್ಲಿ ನಾವು ಮೀಸಲಾತಿಯನ್ನು ಕೊಡ್ತೇವೆ ಅನ್ನೋ ಬಗ್ಗೆ ಮುಖ್ಯಮಂತ್ರಿ ಅವರು ಕೂಡ ಆ ಮಾತನ್ನು ಹೇಳಿದ್ದಾರೆ. ಆದರೆ ಒಟ್ಟಾರೆ ಇದನ್ನು ನೋಡುವಾಗ ಎಲ್ಲ ಜಾತಿಗಳಿಗೆ ಅದರಲ್ಲಿ ಖಂಡಿತವಾಗಿ ಪ್ರಾತಿನಿಧ್ಯ ಸಿಗಬೇಕು ಅಲ್ಲಂತ ಹೇಳುವುದಿಲ್ಲ. ಉದಾಹರಣೆಗೆ ಮೇಲ್ಜಾತಿಯನ್ನು ನಾವು ತಕೊಂಡ್ರೆ ಅದರಲ್ಲಿ ಕೂಡ ಬಡವರಿದ್ದಾರೆ. ಉದಾಹರಣೆ ನಾವು ಜನರಲ್ಲಾಗಿ ಮಾತಾಡುವಾಗ ನಾವು ರಾಜಕೀಯ ಉದ್ದೇಶಕ್ಕೆ ಅಥವಾ ವೋಟ್ ಬ್ಯಾಂಕ್ ಅನ್ನುವ ಒಂದು ಧೋರಣೆ ಅಲ್ಲಿ ಅದು ಖಂಡಿತ ಇರಬಾರ್ದು, ಇದು ನನ್ನ ಅಭಿಪ್ರಾಯ. ಆದರೆ ಈ ಇಷ್ಟವರೆಗೆ ಬಂದಿರುವಂಥ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳುವಂಥದ್ದು ಕಲ್ಪನೆ ಸರಿಯಲ್ಲ. ಈಗ ಉದಾಹರಣೆಗೆ ನಾನು ಬ್ರಾಹ್ಮಣ ಸಮಾಜ ಅಂತ ತಗೊಳ್ಳಿ ಉದಾಹರಣೆಗಾಗಿ, ಅದರಲ್ಲಿ ಬಡವರಿದ್ದಾರೆ ಅಥವಾ ಇನ್ಯಾವುದೇ ಮೇಲ್ಸ್ತರದ ಸಮಾಜಗಳಿರ್ಬೋದು.
ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ ಒಂದು ಸಮಾನತೆ ಬರಬೇಕು, ಆರ್ಥಿಕ ವ್ಯವಸ್ಥೆ ನೆಲಗಟ್ಟಿನಲ್ಲಿ ಕೂಡ ಒಂದು ಮೀಸಲಾತಿ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ ಈ ಪ್ರಸಕ್ತ ಸನ್ನಿವೇಶದಲ್ಲಿ. ಜಾತಿ ಗಣತಿ ಮಾಡುವಂಥದ್ದು ನಾವು ತಪ್ಪಂತ ಹೇಳೋದಿಲ್ಲ, ಅದು ಅದನ್ನು ಪರ್ಫೆಕ್ಟಾಗಿ ಮಾಡುವಂಥದ್ದು ಒಳ್ಳೆಯ ಒಂದು ಚಿಂತನೆ. ಅದಕ್ಕೆ ಸರಿಯಾಗಿ ಸಮರ್ಪಕವಾಗಿ ಒಂದು ಸಾಮಾಜಿಕ ನ್ಯಾಯವನ್ನು ಆ ನೆಲೆಗಟ್ಟಿನಲ್ಲಿ ಕೊಟ್ಟರೆ ಉತ್ತಮ ಅಂತೇಳಿ ನನ್ನ ಅನಿಸಿಕೆ. ಎಸ್, ಜನಾರ್ದನ್ ಭಂಡಾರ್ಕರ್ ಅವರೇ, ಸಾಮಾನ್ಯವಾಗಿ ಈ ಸರದ ಈ ರಾಜ್ಯ ಸರ್ಕಾರದ ಪ್ರತಿ ನಡೆಯನ್ನು ನಾವು ಗಮನಿಸ್ತಾ ಹೋದಾಗೆಲ್ಲ ಒಂದು ಪ್ರತಿ ವಿಚಾರದಲ್ಲೂ ಕೂಡ ಅದರ ಹಿಂದೆ ಒಂದು ಜಾತಿಯ ಲೆಕ್ಕಾಚಾರ ಖಂಡಿತ ಇದ್ದೇ ಇದೆ. ಪ್ರತಿ ಬಾರಿಯ ಯೋಜನೆಗಳನ್ನು ನಾವು ಗಮನಿಸ್ತಾ ಹೋದಾಗೆ ಅಲ್ಲೆಲ್ಲ ಒಂದು ಕಡೆ ಓಲೈಕೆ ರಾಜಕಾರಣ, ಒಂದೊಂದು ಸಮುದಾಯವನ್ನು ಓಲೈಕೆ ಮಾಡುವಂತಹ ಪ್ರಯತ್ನಗಳು ಸಾಮಾನ್ಯವಾಗಿ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ರಾಜ್ಯ ಸರ್ಕಾರ ಮುಂದಿನ ಚುನಾವಣೆಯ ದೃಷ್ಟಿಯನ್ನು ಇಟ್ಟುಕೊಂಡು ಬಹುತೇಕ ಎಲ್ಲ ಸಮುದಾಯಗಳನ್ನು ಕೂಡ ಓಲೈಕೆ ಮಾಡೋದಕ್ಕೆ ತಯಾರಾಗಿ ನಿಂತಿದೆಯಾ ಅನ್ನುವ ಅನುಮಾನ ಕಾಡ್ತದೆ, ಏನು ಹೇಳ್ತೀರಾ? ಎಲ್ಲ ಸಮುದಾಯದವರನ್ನು ಓಲೈಕೆ ಮಾಡಲೇಬೇಕಲ್ವಾ ರಾಜಕೀಯದಲ್ಲಿ? ರಾಜಕೀಯದಲ್ಲಿ ಓಲೈಕೆ ಮಾಡಲೇಬೇಕಾಗ್ತದೆ. ಇವತ್ತು ಏನು ಸಮಪಾಲು ಸಮಬಾಳು ಅಂತ ನಾವು ಹೇಳ್ತೇವೆ, ನಾವು ಒಂದು ಸಣ್ಣ ಸಮಿತಿಯನ್ನು ಮಾಡುವಾಗ ಕೂಡ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯವರಿಗೆ ಅದರಲ್ಲಿ ಸರಿಸಮಾನ ಸಿಕ್ಕಿದೆಯಾ ಅಂತ ನೋಡ್ತೇವೆ. ಇದು ನಾನೇನು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಇದು ಸತ್ಯ ವಿಷಯ. ಇಲ್ಲಿ ಯಾವ್ಯಾವ ಜಾತಿಯು ಪ್ರಮುಖವಾಗಿದ್ದಾರೆ, ಯಾರು ಹಿಂದುಳಿದಿದ್ದಾರೆ, ಯಾರು ಬಹಳ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರನ್ನು ಮುಂದೆ ತರಲಿಕ್ಕೆ ಅವರನ್ನು ಕೂಡ ಇವತ್ತು ನಗರಸಭೆಗೆ ಒಂದು ನಾಮನಿರ್ದೇಶನ ಮಾಡಬೇಕಾದ್ರೂ ಕೂಡ ನಾನು ಗೌಡ ಸ್ವರಸ್ವತ ಬ್ರಾಹ್ಮಣ ಸಮಾಜದಿಂದ ಬಂದಿದ್ದೇನೆ, ನನ್ನನ್ನು ಆಯ್ಕೆ ಮಾಡಿ. ಅದೇ ರೀತಿ ಅಲ್ಪಸಂಖ್ಯಾತ ಒಬ್ಬರನ್ನು ಮಾಡಿದ್ದಾರೆ, ಅದೇ ರೀತಿ ದಲಿತರನ್ನು ಮಾಡಿದ್ದಾರೆ, ಅದೇ ರೀತಿ ಮಡಿವಾಳ ಬಹಳ ಕಡಿಮೆ ಸಮುದಾಯದ ಜನ ಇರೋದು ಅವರನ್ನು ಕೂಡ ನಾವು ಉಡುಪಿ ನಗರಸಭೆಗೆ ನಾಮನಿರ್ದೇಶಿತ 5 ಜನ ಮಾಡಿದ್ದೇವೆ. 5 ಜನರಲ್ಲಿ ಕೂಡ ಎಲ್ಲರೂ ಕೂಡ ಆಯಾಯ ಒಂದು ಸಮಾಜವನ್ನು ಪ್ರತಿನಿಧಿಸಲಿಕ್ಕೆ ಸಣ್ಣ ಸಣ್ಣ ಗುಂಪುಗಳಿಗೆ ಮಾಡಿದ್ದಾರೆ, ಅವರು ಪ್ರಬಲ ಗುಂಪುಗಳನ್ನು ಮಾಡಲಿಲ್ಲ. ಇದು ನೋಡಿ, ಇದು ಒಂದು ಸಣ್ಣ ಒಂದು ಜಲಕ್ ನಿಮಗೆ ಕೊಟ್ಟದ್ದು. ಇದೇ ರೀತಿ ಇರ್ತದೆ, ಸಾಧಾರಣವಾಗಿ ಇದೇ ರೀತಿ ಇರ್ತದೆ. ಅಧಿಕಾರಕ್ಕೆ ಬಂದ ಕೂಡಲೇ ಯಾವುದೇ ಇದಿರಲಿ, ಎಲ್ಲ ಸಮಾಜದವರನ್ನು ಕೂಡ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ಅಧಿಕಾರಕ್ಕೆ ಬಂದಾಗ ಎಲ್ಲ ಸಮಾಜದವರ ಕೂಡ ಅವರು ಹಿತರಕ್ಷಣೆಯನ್ನು ಮಾಡಲಿಕ್ಕೆ ಅವರು ಬದ್ಧರು. ಕರ್ತವ್ಯ, ಅದು ಕರ್ತವ್ಯ. ಏನು ನಾವು ಸಂವಿಧಾನ ನಮಗೆ ಸಮಪಾಲು ಸಮಬಾಳು, ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಕೊಟ್ಟಿದೆ ಸಮಪಾಲು ಸಮಬಾಳು, ಅದನ್ನು ಎಲ್ಲರಿಗೆ ಹಂಚಬೇಕು. ಇವತ್ತು ನಾವೇನು ಶ್ರೀಮಂತರ ಲೆಕ್ಕ ತೆಗೆಯುವಾಗ ಈ ದೇಶದ ಇಡೀ ಟ್ಯಾಕ್ಸ್ ಅಥವಾ ಸಂಪತ್ತು ಕೇವಲ 1% ಜನರ ಹತ್ರ ಇದೆ, ಉಳಿದ ಏನು 99% ಇದೆ ಜನರ ಸಂಪತ್ತು 1% ಜನರ ಹತ್ರ ಇದೆ ಅಂತ. ಇದು ಖೇದಕರ ಆಗ್ತಿದೆ ಅಮ್ಮ. ಅದಕ್ಕೋಸ್ಕರವೇ ನಾವು ಏನು ಈ ಆರ್ಥಿಕ ಸಮೀಕ್ಷೆಯನ್ನು ಮಾಡಿದ್ದು, ಯಾವ್ಯಾವ ಜಾತಿ ಧರ್ಮದವರು ಯಾವ ರೀತಿ ಇದ್ದಾರೆ, ಅವ್ರ ಪರಿಸ್ಥಿತಿ ಏನು ಅಂತ. ಯಾಕೆ ಹೇಳಿದರೆ ಪ್ರತಿಯೊಂದು ಮನೆಗೋಗಿ ನೋಡುವ ಇದು ರಾಜಕೀಯ ಆಗುವುದಿಲ್ಲ. ಇವತ್ತು ಅಧಿಕಾರಿಗಳು ಹೋಗ್ತಾರೆ, ಅದು ಎಲ್ಲ ಅಧಿಕಾರಿಗಳು ಒಂದೇ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವರು ಇವತ್ತು ನಾವು ನೋಡ್ತೇವೆ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಲಂಚ ಪಡ್ಕೊಳ್ಳೋದು ಸರಿ ಇರ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಆಗ ಮನೆಗೆ ಹೋಗಿ ಅದು ಕೂಡ ಅದು ಎಷ್ಟು ಒಂದು ಜತನದಲ್ಲಿ ಮಾಡಿದೆ ಹೇಳಿದರೆ, ಅಷ್ಟು ಕಾರ್ಯಕರ್ತರನ್ನು ಅದಕ್ಕೆ ಇವರನ್ನು ನೇಮಿಸಿ ಅದು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಹಳ ಒಂದು ಜನರಿಗೆ ಮಾಹಿತಿ ಕೊಟ್ಟು 48 ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆದುಕೊಂಡು ಬಹಳ ಒಂದು ಉತ್ತಮ ರೀತಿಯಲ್ಲಿ ಅದು ಆಗಿದೆ ಆರ್ಥಿಕ ಸಮೀಕ್ಷೆ. ಇತ್ತೀಚೆಗೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಕಲಿ ಪ್ರಮಾಣ ಪತ್ರವನ್ನು ಕೊಡಿ ಅಂತ ಸಿದ್ದರಾಮಯ್ಯನವರು ಸೂಚನೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ವಾಲ್ಮೀಕಿ ಸಮುದಾಯದ ಜನ ಕಪ್ಪು ಬಾವುಟವನ್ನು ಸಿಎಂ ಸಿದ್ದರಾಮಯ್ಯನವರು ತೋರಿಸಿದ್ರು. ಅದರಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಗೊಂಡ ಸಮುದಾಯದವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಷ್ಟು ರಾಜಕೀಯ ಮಾಡುವ ಅಗತ್ಯ ಕಾಂಗ್ರೆಸ್ ಸರ್ಕಾರ? ಆಗಲ್ಲ, ಅದು ನಕಲಿ ಪ್ರಮಾಣ ಪತ್ರ ಕೊಡಬೇಕಂತಿಲ್ಲ. ವಾಲ್ಮೀಕಿ ಸಮಾಜದವರಿಗೆ ಒಂದು ರೀತಿಯ ಇದುಂಟು, ಇದು ಮೀಸಲಾತಿ ಇದೆ. ಅವರು ಬಹಳ ಆರ್ಥಿಕವಾಗಿ ಹಿಂದುಳಿದವರು ಶೈಕ್ಷಣಿಕವಾಗಿ, ಅದಕ್ಕೋಸ್ಕರ ಅದೇ ಕ್ಯಾಟಗರಿಯಲ್ಲಿ ಗೊಂಡ ಸಮಾಜದವರಿಗೆ ಕೊಡಿ ಅಂತ. ಆಗ ಏನಾಗ್ತದೆ ಹೇಳಿದರೆ, ಒಂದು ಸಮಾಜಕ್ಕೆ ಇನ್ನೊಂದು ವರ್ಗವನ್ನು ಸೇರಿಸಿದಾಗ ನಮಗೇನು ಆರ್ಥಿಕ ಏನು ನಮ್ಮ ಮೀಸಲಾತಿಯಲ್ಲಿ ನಮ್ಮ ಸಮಾಜಕ್ಕೆ ಕಮ್ಮಿ ಬರ್ತದ ಎಂಬ ಒಂದು ಇದು ಆ ಸಮಾಜಕ್ಕೆ ಇದ್ದವರು ಇನ್ನೊಬ್ಬರು ಬೇಡ ಸಾಕು ಹೆದರಿಕೆ ಇರ್ತದೆ ಅವ್ರಿಗೆ ಕೂಡ, ನಮ್ಮ ಸಮಾಜಕ್ಕೆ ಕಮ್ಮಿ ಆಗ್ತದೆ. OBCಯಲ್ಲಿ ಈಗ OBCಯಲ್ಲಿ ಕೆಲವು ವರ್ಗಗಳನ್ನು ಸೇರ್ತಾರೆ, ಕೆನೆಪದರ ಅಂತ ಕೆಲವು ಸಮಾಜವನ್ನು ಹೊರಗಿಡ್ತಾರೆ. ಏಕೆ ಹೇಳಿದರೆ, ಯಾರು ಆ ಸಮಾಜದಲ್ಲಿ ಆರ್ಥಿಕವಾಗಿ ಮುಂದುವರಿದ್ದಾರೆ, ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಅವರನ್ನು ಇಟ್ಟು ಬಿಟ್ಟು ಇತರೆ ಹಿಂದುಳಿದವರನ್ನು ಏನೋ ಅದಕ್ಕೆ ಹೆಸರು ಹಿಡಿದು ಇತರೆ ಹಿಂದುಳಿದವರನ್ನು ತೆಗೆದುಕೊಂಡು ಏನು ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡುವ ಒಂದು ಇದಿದೆ. ಅದೇ ರೀತಿ ವಿನಃ ಅವರಿಗೂ ಕೂಡ ಕೊಡಿ ಅಂತ ಹೇಳಿದ್ದು ವಿನಃ ಅದು ನಕಲಿ ಅಂತಲ್ಲ, ಅದು ಒಂದು ರೀತಿಯಲ್ಲಿ ಅವ್ರು ಹೇಳಿದ್ದು
ಇದರಲ್ಲಿ ಇದಿರ್ಬೋದು, ಆದರೆ ವಾಲ್ಮೀಕಿ ಸಮಾಜದವರಿಗೆ ಅದು ಭಯ ಏನು ಹೇಳಿದರೆ, ನಮ್ಮ ಮೀಸಲಾತಿಯಲ್ಲಿ ಗೊಂಡ ಸಮಾಜದವರಿಗೆ ಕೂಡ ಮೀಸಲಾತಿ ಹೋಗ್ತದೆ ಎಂಬ ಭಯದಲ್ಲಿ ಈ ರೀತಿ ಮಾಡಿದ್ವಿ ನಾ. ಅದು ಅವರಿಗೆ ಅವರಿಗೆ ಒಂದು ಹೇಳಿದ್ರೆ ಗೊಂಡ ಸಮಾಜದವರು ಬಹಳ ಹಿಂದುಳಿದ್ದಾರೆ, ಯಾವುದು ವಾಲ್ಮೀಕಿ ಸಮಾಜವರಿಗಿಂತ ಗೊಂಡ ಸಮಾಜದವರು ಹಿಂದುಳಿದ್ದಾರೆ, ಅದು ಅದು ಕಡು ಸತ್ಯ. ಇದನ್ನು ಮನಗಂಡು ಸಿದ್ದರಾಮಯ್ಯರು ಅವರಿಗೋಸ್ಕರ ಮಾಡಿದಿನವ ವಿನಃ ತನ್ನ ಒಂದು ಶರೀಫ್ ಅವರು ಹೇಳ್ತಾರೆ, ಹಿರಿಯ ಕಾಂಗ್ರೆಸ್ನ ಮುಖಂಡ ಅವರು ಹೇಳ್ತಾರೆ ಇದು ಕುರುಬರ ಆಡಳಿತ ಜಾಸ್ತಿ ಆಗಿದೆ ರಾಜ್ಯದಲ್ಲಿ ಅಂತ. ನಾನು ಹೇಳಿಕ್ಕೆ ಹೋಗುದಿಲ್ಲ, ಈ ರೀತಿಯ ಜಾತಿ ಸುಳಿಗಳೆಲ್ಲ ಕೇವಲ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಸಿಕ್ಕಾಕೊಳ್ತಾ ಇದೆ ಹೇಳಿ, ಈ ಸುಳಿಯನ್ನೆಲ್ಲ ಸುಳಿಯ ನಡುವೆ ಯಾಕೆ ಮುಳುಗೋಗಿದೆ ರಾಜ್ಯ ಸರ್ಕಾರ? ಹಿರಿಯರು ಮುಸದಿಗಳು 80 ವರ್ಷಕ್ಕಿಂತ ಜಾಸ್ತಿ ಆದವರು ಕೆಲವು ಮಾತುಗಳನ್ನು ಆಡ್ತಾರೆ, ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಹಾಗೆ ಎಲ್ಲವನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಹಾಗೆ ಇಲ್ಲ ಅಂತ ನಾನು ಅಂದ್ರೆ ಅವರ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಡ ಅಂತ. ಅಗತ್ಯತೆ ಇಲ್ಲ ಅಂತ ಯಾಕಂದ್ರೆ ನಾನು ಜಾಫರ್ ಶರೀಫ್ ಎದುರು ನಿಂತು ಮಾತಾಡುವ ಯೋಗ್ಯತೆ ಉಂಟಾ ಇಲ್ಲ ನಂಗೆ ಗೊತ್ತಿಲ್ಲ. ಅವರೆಲ್ಲ ಹಿರಿಯರು, ಅವರಿಗೆ ಈಗಲೂ ನಾನು ನಮಸ್ಕಾರ ಸಲ್ಲಿಸ್ತೇನೆ, ಆದರೂ ಕೂಡ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಆದರೂ ಪದೇ ಪದೇ ಸರ್ಕಾರದ ಮೇಲೆ ತಮ್ಮದೇ ಏನು ಪಕ್ಷ ಸರ್ಕಾರದ ಮೇಲೆ ಮಾತಾಡೋದು, ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದು ಎಷ್ಟು ಸಮಂಜಸ ಅಂತ ಅವರೇ ಎಣಿಸ್ಬೇಕಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಎಸ್ ಶಂಕರ್ ಕುಲಾಲ್ ಅವಲ, ಇಷ್ಟು ಸಮಯಗಳ ಕಾಲ ಕುಲಾಲ ಸಮುದಾಯ ಯಾವುದೇ ಪ್ರತಿಭಟನೆಗಳನ್ನು ಮಾಡಲಿಲ್ಲ, ಅದನ್ನು ನೀವು ಕೂಡ ಹೇಳಿದ್ರೆ ಒಂದು ಹಂತದಲ್ಲಿ ಬಹಳ ಶಾಂತಿಪ್ರಿಯರು ತಾವು ಇದ್ದೇವೆ ಅಂತ ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಕೂಡ ಹೋಗಲಿಲ್ಲ, ಅವರ ಪಾಡಿಗೆ ಅವರು ಬದುಕ್ತಾ ಇದ್ರು. ಈಗ ಒಮ್ಮೆಲೆ ಈ ಒಂದು ಪುಟ್ಟ ಹೇಳಿಕೆಯಿಂದ ಯಾಕೆ ಇಷ್ಟು ಸಿಡಿದೇಳುವಂತಹ ಅಗತ್ಯತೆ ಉಂಟಾಯಿತು ಅಂತ? ನಮ್ಮ ಕಾರ್ಯಕ್ರಮ ಬೆಂಗಳೂರಲ್ಲಿ ಬಹುದೊಡ್ಡ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ನಮ್ಮ ಹಿಂದಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸರ್ಕಾರ ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಾವು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿತು. ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿ ಆ ಭಾಗದ ಶಾಸಕರು ಎಲ್ಲರೂ ಕಾರ್ಯಕ್ರಮಕ್ಕೆ ನಮ್ಮ ಪ್ರೋಟೋಕಾಲ್ ಥರ ಕರೆದಿದ್ದೆವು, ಆದರೂ ಯಾರೂ ನಮ್ಮ ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ. 20-40 ಸಾವಿರವರೆಗೆ ಜನ ಆಯಿತು ಟೌನ್ ಹಾಲಲ್ಲಿ, ಬರಲೇ ಇಲ್ಲ ಅವರು ಕಾರ್ಯಕ್ರಮಕ್ಕೆ. ಈಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಬರಲಿಲ್ಲ, ಡಿ ಕೆ ಶಿವಕುಮಾರ್ ಬರಲಿಲ್ಲ, ಯಾವ ರಾಜಕಾರಣಿಗಳು ಬರಲಿಲ್ಲ. ಯಾವುದೇ ಪಕ್ಷವನ್ನು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ನಾವು ಭಾಳಷ್ಟು ಹೋರಾಟವನ್ನು ಮಾಡಿತ್ತು ಅಲ್ಲಿ. ಅಲ್ಲಿ ಒಂದು ಭಾಳಷ್ಟು ದೊಡ್ಡ ಕೂಗನ್ನು ಕೂಗಿತ್ತು. ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಶೆಟ್ಟರವರು ಭಾಳಷ್ಟು ದೊಡ್ಡ ಒಂದು ಮಾತನ್ನು ಹೇಳಿಯಬಿಟ್ರು ಅವರಿಗೆ, ನೀವು ಬರದಿದ್ದರೆ ನಿಮ್ಮ ವಿಧಾನಸೌಧದಲ್ಲಿ ನಾವು ಮಡಿಕೆ ಹೊಡಿತೇವೆ, ಪ್ರತಿಭಟನೆ ಮಾಡುತ್ತೇವೆ. ನಮ್ಮ ಕೂಗು ಏನಿತ್ತು, ಕುಂಬಾರಿಕೆ ಅಭಿವೃದ್ಧಿ ಮಂಡಳಿಯಿಂದ ನಮಗೆ ಕುಂಭ ನಿಗಮವನ್ನು ಕಲ್ಪಿಸಿದಂಥವು ಹಿಂದಿನ ಸರ್ಕಾರ ಯಡಿಯೂರಪ್ಪನವರು, ಅದು ದೇವರಾಜ ಅರಸರಿಗೆ ಟೈಅಪ್ ಮಾಡಿ ಇಟ್ಟಿದ್ದಾರೆ. ಆವಾಗ ಏನು ಬರ್ತಿತ್ತು, ಒಬ್ಬರು ಮನೆಯಲ್ಲಿ ಒಬ್ಬರು ಮಾಡ್ತಿರುವಾಗ ಅವರಿಗೆ ಅನುದಾನ ಸಿಗ್ತಿತ್ತು. ಎಷ್ಟು 30,000 ಅನುದಾನ, ಅದರಲ್ಲಿ 4% ಬಡ್ಡಿಯಲ್ಲಿ ಒಪ್ಕೊಳ್ತೇವೆ, ಒಳ್ಳೆಯ ವಿಚಾರ, ಅದು ಹಿಂದಿನ ಸರ್ಕಾರ ಮಾಡಿದ್ದು ಎಲ್ಲ ಬರ್ತಾ ಇತ್ತು. ಈಗ ಏನಾಯಿತು, ಈಗ ಒಂದು ವರ್ಷದಿಂದ ನಮ್ಮ ಘಟಕ ಇದ್ದರೆ, ಒಂದು 10 ಜನರ ಘಟಕ ಇದ್ದರೆ ಮಾತ್ರ ನಿಮಗೆ ಸಾಲವನ್ನು ಕೊಡ್ತೇವೆ. ಈಗ ದೇವರಾಜರಸರಿಗೆ ಬಂದಿಂದ ಅದು ಏನಾಯಿತು, 10 ಜನ ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ, ಕೇವಲ ಉಡುಪಿ ಜಿಲ್ಲೆಯ ಬಗ್ಗೆ ಮಾತ್ರ ಮಾತಾಡ್ತೇನೆ, ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಹತ್ರದಿಂದ 10-15 ಜನ ಮಡಿಕೆ ಮಾಡುವರು ಕಲಕಸುಬು. ಈಗ ಕುಲಕಸುಬಿನಿಂದ ನಮ್ಮ ಏನು ಜೀವನ ಅಷ್ಟು ಇದು ಇರಲಿಲ್ಲ, ಯಾಕೆಂದರೆ ಒಳ್ಳೆಯ ರೀತಿಯ ಮಾರ್ಕೆಟಿಂಗ್ ಇಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆಯ ರೀತಿಯ ಮಾರ್ಕೆಟಿಂಗ್ ತರಬೇಕಂತ ದೊಡ್ಡ ಒಂದು ಪ್ರಯತ್ನ ಈಗ ಆಗ್ತಾ ಇದೆ. ಇನ್ನೊಂದು 2-3 ತಿಂಗಳಲ್ಲಿ ಅದಕ್ಕೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದೇವೆ. ಬಟ್ ಆ ಪ್ರತಿಭಟನೆ ನಂತರ ಸಂಜೆ ಬಂದಂಥ ಒಂದು ಮಧ್ಯಾಹ್ನ ಅಲ್ಲಿ ಒಂದು ಪೇಪರ್ ಬರುತ್ತೆ, ಆ ಪ್ರತಿಭಟನೆಯನ್ನು ಕೇಳಿ ಮುಖ್ಯಮಂತ್ರಿಗಳು ಬಂದರು, ಡಿ ಕೆ ಶಿವಕುಮಾರ್ ಬಂದರು, ಎಚ್ ಡಿ ಕುಮಾರಸ್ವಾಮಿ ಅವರು ಬಂದರು, ಎಲ್ಲರೂ ಬಂದರು. ಹಾಗಾದರೆ ಹೇಳಿಕೆಯನ್ನು ಕೊಟ್ಟರೆ ನಾವು ಇದ್ದೇವೆ ಅನ್ನುವಂಥ ಮಾತು. ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ಶಾಸಕರು ಸಂಸದರು ಈ ಮುಖ್ಯಮಂತ್ರಿಗಳನ್ನು ಆರಿಸುವಾಗ ಒಂದು ಸಮುದಾಯಕ್ಕೆ ನೋಡ್ತಾರೆ. ಈಗ ರಾಜ್ಯ ಮಟ್ಟದಲ್ಲಿ ನಾನು ಮಾತಾಡೋದು ಒಂದು ವಿಚಾರ, ಒಕ್ಕಲಿಗರು ಮತ್ತು ಇನ್ನಿತರು ಬೇರೆ ಬೇರೆ ಪಂಗಡದವರು ಬಲಿಷ್ಠ ಪಂಗಡಕ್ಕೆ ಮಾತ್ರ ಮನ್ನಣೆ ಕೊಡ್ತಾರೆ. ಈ ತನ್ನ ಬಹಳಷ್ಟು ಹಿಂದುಳಿದಂತಹ ವರ್ಗಗಳು, ಜನಾರ್ದನ್ ಭಂಡಾರ್ಕರ್ ಹೇಳಿದಾಗೆ ಅವರು ಇಷ್ಟಕ್ಕೆ ಸೀಮಿತ, ನಗರಸಭಾ ಸದಸ್ಯ ನಾಮನಿರ್ದೇಶನ ಇದಕ್ಕೆ ಸೀಮಿತ. ಈ ರಾಜಕೀಯ ಪ್ರಬಲ ಪೈಪೋಟಿಯಿಂದ, ಈ ರಾಜಕೀಯದ ಪ್ರಬಲ ಒತ್ತಡಗಳಿಂದ ಒಂದು ಸಣ್ಣ ಸಮುದಾಯ, ನನ್ನ ಸಮುದಾಯ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ಇತರ ಎಲ್ಲ ಸಣ್ಣ ಸಮುದಾಯಗಳು ತುಂಬ ಇದೆ, ಅವರೇನು ಒಂದು ಶಾಸಕರಾಗಿ ಬೆಳಿಲಿಕ್ಕೆ ಆಗೋದಿಲ್ಲ. ಅಲ್ಲಿಯವರು ಜಾತಿ ಆಧಾರಿತ ಬರುತ್ತೆ, ಹಣವೂ ಬರುತ್ತೆ, ತೋಳ್ಬಲವೂ ಬರುತ್ತೆ, ಎಲ್ಲವೂ ಬರುತ್ತೆ. ಆ ಒಂದು ಕ್ಷೇತ್ರಕ್ಕೆ ಒಂದು ಶಾಸಕರನ್ನು ನೇಮಿಸುವಾಗ ಎರಡು ಪಕ್ಷದವರು ಎಲ್ಲವನ್ನೂ ನೋಡ್ತಾರೆ. ನೀವು ಒಂದು ಆಗ ಜನಾರ್ದನ್ ಭಂಡಾರ್ಕರ್ಗೆ ಹೇಳಿದಿರಿ ಜಾತಿ ಗಣತಿಯ ವ್ಯವಸ್ಥೆ ಬಗ್ಗೆ. ಇದು ನಾನು ಹೇಳುವುದು, ನಾನು ಕುಲಾಲ ಸಮುದಾಯದಿಂದ ನಮ್ಮ ಸಮುದಾಯದ ಬಿಟ್ಟು ನಾನೊಂದು ಮಾತಾಡ್ತಿದ್ದೇನೆ, ತಪ್ಪು ತಿಳ್ಕೊಳ್ಬೇಡಿ. ಈ ಜಾತಿ ವ್ಯವಸ್ಥೆಗಳು ಹೋಗಬೇಕು.
ಒಂದು ಒಳ್ಳೆಯ ಎಲ್ಲ ಜಾತಿ ವರ್ಗಕ್ಕೂ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡುವಂಥ, ಎಲ್ಲ ಜಾತಿಗಳನ್ನು ಮೇಲೆ ತರುವಂಥ ಒಂದು ಪ್ರಬುದ್ಧವಾದ ಒಂದು ರಾಜಕೀಯ ವ್ಯವಸ್ಥೆಗಳು ನಿರ್ಮಾಣ ಆಗಬೇಕು ಅಂತೇಳಿ ನನ್ನ ಒಂದು ವಿಶೇಷ ಕೊಡುಗೆ. ಆ ವೇದಿಕೆಗೆ ಬಂದು ಯಡಿಯೂರಪ್ಪನವರು, ದಯವಿಟ್ಟು ಆ ಒಂದು ಆದಷ್ಟು ಟಾಪಿಕನ್ನು ನಿಲ್ಲಿಸಿದೆ, ಯಡಿಯೂರಪ್ಪನವರು ಕುಂಭಕಲ ನಿಗಮ ಕೊಟ್ಟು ಅದಕ್ಕೆ 3 ಕೋಟಿ ಅನುದಾನವನ್ನು ಆ ದಿವಸದ ಮರು ದಿವಸದ ಬಜೆಟ್ ಏನೋ ಇತ್ತು ಫೆಬ್ರವರಿ, ಆ ಬಜೆಟಲ್ಲಿತ್ತು, ಆ ಬಜೆಟಲ್ಲಿ ಘೋಷಣೆ ಮಾಡಿ ಕುಂಭಕಲ ನಿಗಮವನ್ನು ದೇವರ ಜರ್ಸಕ್ಕೆ ತಂದಿಟ್ರು. ಅದಕ್ಕೂ ಈಗ ಬೇರೆ ಅಧ್ಯಕ್ಷರು, ನಾವು ಏನಾದರೂ ಈಗ ನಾವು ನಮ್ಮ ಸಮಾಜಕ್ಕೆ ಏನಾದರೂ ಕೊಡಬೇಕಿದ್ರೆ ನಮ್ಮಿಂದ ಆಗುತ್ತಿಲ್ಲ, ನಾವು ಬೇರೆಯವರ ಹತ್ರನೇ ಹೋಗಿ ಇದು ಮಾಡಬೇಕಾಗತ್ತೆ. ಈಗ ನಮ್ಮ ಒಂದು ನಮ್ಮ ಕುಲಾಲ ಸಮುದಾಯದ ಒಂದು ಶಾಸಕರು ಹೋಗಿ ವಿಧಾನಸಭೆಯಲ್ಲಿ ಮಾತಾಡ್ಲಿಕ್ಕಿದ್ದಾರ? ಇಲ್ಲ. ನಮ್ಮ ಬೇರೆ ಶಾಸಕರಲ್ಲ ಹತ್ರ ಒತ್ತಡ ತಂದು ನಾವು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೊರತು ನಮ್ಮ ಸಮುದಾಯದಿಂದ ಇಲ್ಲ. ಹಾಗೆ ಬಹಳಷ್ಟು ಸಮುದಾಯದಗಳಿದ್ದಾವೆ, ಅವರು ಯಾವುದು ಶಾಸಕರಾಗಿಲ್ಲ. ಕೆಲವರು ಇವತ್ತು ನಮ್ಮ ಸಮುದಾಯದವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಸದಸ್ಯರು ಎಲ್ಲರೂ ಆಗಿದ್ದಾರೆ. ಇನ್ನೂ ಕೆಲವು ಸಣ್ಣ ಸಮುದಾಯ ಯಾವುದಕ್ಕೂ ಬರಲಿಲ್ಲ, ಯಾಕೆಂದ್ರೆ ಸೌಮ್ಯ, ಅದು ಅಷ್ಟು ಹೋರಾಡ್ಲಿಕ್ಕೂ ಆಗುದಿಲ್ಲ, ಬಲಾಢ್ಯ ಮಾಡ್ಲಿಕ್ಕೂ ಆಗುದಿಲ್ಲ. ಎಸ್ ಶಿವಕುಮಾರ್ ಅವರೇ, ಈ ವಿಚಾರವನ್ನು ಗಮನಿಸೋದಾದ್ರೆ, ಕುಲಾಲ ಸಮುದಾಯದ ವಿಚಾರವನ್ನು ಗಮನಿಸೋದಾದ್ರೆ, ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದ್ದಾರೆ ಅನ್ನುವ ಕಾರಣಕ್ಕೋ, ಅಥವಾ ಅಷ್ಟೊಂದೇನು ಪ್ರಬಲ ಅಲ್ವೋ ಅನ್ನುವ ಕಾರಣಕ್ಕೋ, ಅಥವಾ ಸಾತ್ವಿಕರು ಅನ್ನುವ ಕಾರಣಕ್ಕೋ ಅವ್ರು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? ಈ ಹಿಂದುಳಿದ ವರ್ಗಗಳಲ್ಲಿ ಅದು ಕುಲಾಲ ಸಮುದಾಯ ಇರ್ಬೋದು ಅಥವಾ ಈ ಮಡಿವಾಳರ ವೃತ್ತಿ ಜಾತಿ ವೃತ್ತಿಯನ್ನು ಮಾಡುವಂಥದ್ದು, ಉದಾಹರಣೆ ಬಿಲ್ಲವ ಸಮುದಾಯ ಇರ್ಬೋದು, ನೇಕರ್ ಇರ್ಬೋದು, ಮಡಿವಾಳರು, ಇಂಥ ಅನೇಕ ಸಮುದಾಯಗಳು ಕುಲಕಸುಬಿನಿಂದ ಜೀವನ ನಿರ್ವಹಿಸುವಂಥ ಒಂದು ಪದ್ಧತಿ. ಉದಾಹರಣೆಗೆ ಈ ಮಡಿಕೆ ಅಂತ ಹೇಳುವಂಥದ್ದು ನಮ್ಮ ಹುಟ್ಟಿನಿಂದ ಸಾವಿನ ತನಕ ಬರುವಂಥ ಒಂದು ನಮ್ಮ ಸಂಸ್ಕೃತಿಯನ್ನು ಕೂಡ ಬಿಂಬಿಸುವಂಥ ಒಂದು ಐಟಮ್ ಅಂತ ಹೇಳ್ಬೋದು. ಹೌದು, ಹಾಗಾಗಿ ಉಪಯೋಗ ಆಗುವಂಥದ್ದು ಅದು. ಧಾರ್ಮಿಕ ಒಂದು ದೈವ ದೇವರ ಕೆಲಸ ಆಗಲಿ, ಧಾರ್ಮಿಕ ಕೆಲಸಗಳಾಗಲಿ, ಅಲ್ಲಿ ಮಡಿಕೆ ಇಲ್ಲದೆ ಕೆಲಸ ಆಗೋದಿಲ್ಲ ಅಂತ ಒಂದು ನಮ್ಮ ಕಲಾ ವೈಭವವನ್ನು ಕೂಡ ಬಿಂಬಿಸುವಂಥದ್ದು ಸಂಸ್ಕೃತಿಯನ್ನು. ಆ ನೆಲೆಯಲ್ಲಿ ಅದು ಒಂದು ಕುಲಕಸಬು ಇರ್ಬೋದು. ಆ ಕುಲಕಸಬಿನಲ್ಲಿ ಕೆಲಸ ಮಾಡಿ ಒಂದು ಆತ್ಮಗೌರವವನ್ನು ಉಳಿಸಿಕೊಂಡು ಪ್ರತಿಷ್ಠೆಯ ಬಾಳನ್ನು ಬದುಕುವಂಥ ನೆಲೆಯಲ್ಲಿ ಅವರು ಹೇಳಿಕೆ ನೀಡುವಾಗ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಮಂತ್ರಿಗಳು ಹೇಳಿಕೆ ನೀಡುವಾಗ ಒಂದು ಮಡಿಕೆ ಅಂತ ಹೇಳ್ಬೋದಿತ್ತು, ಅದು ಸಮರ್ಥನೆ ಅಲ್ಲದಿದ್ದರು ಮಡಿಕೆ, ಕುಂಬಾರರ ಮಡಿಕೆ ಅಂತ ಹೇಳಿದ್ದು ಸ್ವಲ್ಪ ಅಲ್ಲಿ ಜಿಜ್ಞಾಸೆ ಬರುವಂಥ ವಿಷಯ ಆಯಿತು, ಚರ್ಚೆಗೆ ಆಸ್ಪದ ಆಯಿತು. ಅದು ಯಾವುದೇ ವಿಚಾರ ಇರ್ಬೋದು, ಈಗ ಮಡಿವಾಳರು ಇರ್ಬೋದು ಅಥವಾ ನೇಕಾರರು ಇರ್ಬೋದು, ಇನ್ನೊಂದು ವೃತ್ತಿಯವರು ಇರ್ಬೋದು, ಅದು ನಮ್ಮ ಹೊಟ್ಟೆಪಾಡಿಗೆ ಮಾಡುವಂಥದ್ದು, ನಮ್ಮ ಕುಲಕಸುಬಿನಿಂದ ಬಂದಂಥ ಜಾತಿ ವ್ಯವಸ್ಥೆಯಲ್ಲಿ ಬಂದಂಥ ಜಾತಿ ಕಸುಬು ಅಂತ ಹೇಳ್ತೇವೆ. ಸೊ ಅದನ್ನು ಖಂಡಿತವಾಗಿ ಅವರು ಏನು ಅದರ ಬಗ್ಗೆ ಖಂಡನೆಯನ್ನು ಮಾಡಿದ್ದಾರೆ, ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ, ಅದು ಸರಿ. ಅದನ್ನು ನಮ್ಮ ಇವನ್ನ ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ನಮ್ಮ BJP ಕೂಡ ಅದನ್ನು ಖಂಡಿಸ್ತದೆ. ಯಾಕಂತೇಳಿದ್ರೆ ಯಾವುದೇ ಪಕ್ಷದಿಂದ ಅಂತ ತಪ್ಪುಗಳಾದಾಗ ಅದನ್ನು ನಾವು ಸರಿಪಡಿಸಿಕೊಳ್ಳುವಂಥದ್ದು ನಮ್ಮ ರಾಜಕೀಯ ಪಕ್ಷದ ಆದ್ಯ ಕರ್ತವ್ಯ. ಇನ್ನೊಂದು ವಿಚಾರ, ಜಾತಿ ಸಮುದಾಯದ ಬಗ್ಗೆ ಅವರು ಹೇಳಿದರು, ಸಣ್ಣ ಸಮುದಾಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತದೆ. ಪ್ರಾಯಶಃ ನಮ್ಮ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ನಾವು ಗಮನಿಸಿದರೆ ಅವರು ಹೇಳಿದ ಹಾಗೆ ಲೋಕಲ್ ಇಶ್ಯೂಸಲ್ಲಿ, ಲೋಕಲ್ ಚುನಾವಣೆಗಳಲ್ಲಿ ಕೆಲವು ಸಂದರ್ಭದಲ್ಲಿ ದೊಡ್ಡ ಸಮುದಾಯಗಳ ಒಂದು ವೋಟಿಂಗ್ ರೇಟ್ ಬಂದರೂ ಕೂಡ ನಿರ್ಣಾಯಕ ಹಂತಕ್ಕೆ ಬರುವಾಗ ಈ ಸಣ್ಣ ಸಣ್ಣ ಸಮುದಾಯಗಳ ಒಂದು ವೋಟ್ಸ್ ಏನಿದೆ ಅದು ಖಂಡಿತವಾಗಿ ಅಲ್ಲಿ ಬೆಲೆ ಕಟ್ಟಲಿಕ್ಕೆ ಬರ್ತದೆ, ಅದು ನಿರ್ಣಾಯಕ ಹಂತಕ್ಕೆ ಬರುವಂಥ ಸಾಧ್ಯತೆ ಇದೆ. ಅದು ರಾಜ್ಯ ಮಟ್ಟದಲ್ಲಿ ಹೋಗುವಾಗ ಏನು ಹೇಳಿದ ಹಾಗೆ ದೊಡ್ಡ ಸಮುದಾಯಗಳು ಒಟ್ಟಾಗಿ ಅಲ್ಲಿ ನಂಬರ್ ಆಫ್ MLAs ಎಲ್ಲ ಒಟ್ಟಾಗಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದೆಲ್ಲ ವ್ಯವಸ್ಥೆಗಳು ಇರ್ತವೆ. ಯಾಕಂತೇಳಿದ್ರೆ ಅದು ಒಂದು ಪರಂಪರೆಯಾಗಿ ರಾಜಕೀಯ ಅದರಲ್ಲಿ ಬಂದಂಥ ಒಂದು ವ್ಯವಸ್ಥೆಗಳು, ಅದನ್ನು ನಾವು ಖಂಡಿತವಾಗಿ ಹೇಳಲಿಕ್ಕೆ ಖಂಡಿತ ಹೇಳ್ಬೋದು. ಬಟ್ ಅದನ್ನು ವ್ಯವಸ್ಥೆಯನ್ನು ಯಾವ ರೀತಿ ಸರಿಪಡಿಸುವುದು ಅನ್ನುವಂಥದ್ರೆ ಅದು ಯಕ್ಷಪ್ರಶ್ನೆ. ಪ್ರಾಯಶಃ ಇವತ್ತಿನ ಈ ಚರ್ಚಾಗೋಷ್ಠಿಯಲ್ಲಿ ನೀವು ಹೇಳಿದಾಗೆ ಅವರು ಹೇಳಿದಂಥ ಹೇಳಿಕೆ ಖಂಡಿತವಾಗಿ ಅದು ಸಮರ್ಥನೀಯ ಅಲ್ಲ. ಅದು ಯಾವುದೇ ಸಮುದಾಯಕ್ಕೆ, ಇಲ್ಲಿ ಹಿಂದುಳಿದ ಸಮಾಜದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಒಂದು ಭಾಗ ಈ ಕುಲಾಲ ಸಮುದಾಯ ಕೂಡ. ಅವರು ನಮ್ಮ ಕುಲಾಲರು ಹೇಳಿದಾಗೆ BJP ಸರ್ಕಾರ ಇರುವಾಗ ಮುಖ್ಯಮಂತ್ರಿಗಳಾಗಿದ್ದಂಥ BS Yadiyurappanavaru ಪ್ರಥಮ ಬಾರಿಗೆ ಈ ನಿಗಮವನ್ನು, ಕುಲಾಲ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದರು. 5 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಮೀಸಲಿರಿಸಿದ್ದು, ಅದು ಮುಂದಕ್ಕೆ ಪ್ರತಿ ವರ್ಷ ಒಂದೊಂದು ಕೋಟಿ ಥರ ಹಂತ ಹಂತವಾಗಿ ಅದು ಬಿಡುಗಡೆ ಆಗಿದೆ. ಎಷ್ಟು 50 ಕೋಟಿ ಅಲ್ಲ, ಈಗ 50 ಕ್ರೋರ್ಸ್ ಆಗಲಿಲ್ಲ, 50 ಕೋಟಿಯ ಒಂದು 25 ಕೋಟಿ ಅನುದಾನವನ್ನು ಅವರು ಇದು ಮಾಡಿದ್ದಾರೆ. ಅದು ಪ್ರತಿ ವರ್ಷಕ್ಕೆ 5 ಕೋಟಿ ಅಂತ ಬಿಡುಗಡೆ ಆಗಿದೆ. ಅದು 2-3 ಹಂತಗಳಲ್ಲಿ, ಅದು ಶೆಟ್ಟರ್ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಬಿಡುಗಡೆ ಆಗಿದೆ, ಸದಾನಂದ ಗೌಡರವರ ಅವಧಿಯಲ್ಲಿ ಅಂದರೆ ಸರಾಸರಿ ವರ್ಷಕ್ಕೆ 5 ಕೋಟಿ ಅಂತೆ ಒಟ್ಟಿಗೆ 25 ಲಕ್ಷದ ಅನುದಾನ ಕುಂಬಾರ ಅಭಿವೃದ್ಧಿ ನಿಗಮಕ್ಕೆ BS Yadiyurappanavaru ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಘೋಷಣೆ ಆಗಿದೆ. ಆ ಬಳಿಕದ ಸರ್ಕಾರಗಳಲ್ಲಿ ಯಾವುದೇ ರೀತಿಯ ಒಂದು ಅನುದಾನಗಳು ಅಲ್ಲಿ ಬರಲಿಲ್ಲ. ಪ್ರಾಯಶಃ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂತೇಳಿದರೆ ಹಿಂದುಳಿದ ವರ್ಗಕ್ಕೆ BJP ಸರ್ಕಾರದಿಂದ ಕೊಟ್ಟಂಥ ಒಂದು ಅನುದಾನ ಭಾಳಷ್ಟು ಹೆಚ್ಚಿನ ಮೊತ್ತ ಅಂತ ಹೇಳ್ಬೋದು, ಸರ್ವಕಾಲಿಕ ದಾಖಲೆ ಅದು. ಆ ನಂತರದ ಇದರಲ್ಲಿ ನಮ್ಮ ಹಿಂದುಳಿದ ಸಮುದಾಯಕ್ಕೆ ಅಷ್ಟು ಮೊತ್ತದ ಅನುದಾನಗಳು ಬರಲಿಲ್ಲ ಅಂತೇಳಿ ನಾವು
ಅದು ಗಮನಿಸಬೇಕಾದಂಥ ಅಂಶ. ಪ್ರಾಯಶಃ ಇವತ್ತು ಹಿಂದುಳಿದ ಅದು ನಮ್ಮ ಕುಲಾಲರು ಹೇಳಿದಾಗೆ ಅದನ್ನು ದೇವರಾಜರಸ್ ನಿಗಮಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಸಾಧ್ಯತೆ ಇದ್ದರೆ ಅದನ್ನು ಅಲ್ಲಿಂದ ಹಿಂಪಡೆದು ಸ್ವತಂತ್ರವಾಗಿ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಮಾಡಿದರೆ ಪರಿಣಾಮಕಾರಿಯಾಗಿ ಅದನ್ನು ಬಹಳ ಪರಿಣಾಮಕಾರಿಯಾಗಿ ಅದು ಕಾರ್ಯನಿರ್ವಹಿಸಲಿಕ್ಕೆ ಆಗ್ತದೆ ಅನ್ನೋದು ನಮ್ಮ ಭಾವ. ಅವರು ತಮ್ಮ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಈ ಕುರಿತಾಗಿ ಕೆಲವು ನಿರ್ಲಕ್ಷ್ಯಕ್ಕೊಳಗಾಗ್ತಾ ಇರುವಂತಹ ಸಮುದಾಯಗಳ ಜಾತಿ ವ್ಯವಸ್ಥೆಯ ಆಧಾರದಿಂದ ಅಲ್ಲದೆ ಹೋದರೂ ಕೂಡ ಆ ಸಮುದಾಯಗಳ ಭಾವನೆಗಳಿಗೆ ಧಕ್ಕೆ ಆಗದಂತೆ ಏನು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ವರ್ತನೆ ಮಾಡುವುದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಕುಂಬಾರ ಸಲನೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್, ಕುಂಬಾರ ಸಲನೆ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಜಾತಿ ರಾಜಕಾರಣದ ನಡುವೆ ಕೆಲವು ಸಮುದಾಯಗಳು ತಮ್ಮ ಸೌಲಭ್ಯಗಳಿಂದ ವಂಚಿತವಾಗ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಈ ನಿಟ್ಟಿನಲ್ಲಿ ಕೆಲವು ಸಮುದಾಯಗಳು ತಮ್ಮ ಬಲ ಪ್ರದರ್ಶನಕ್ಕೆ ಇಳಿಬೇಕಾದಂತಹ ಅನಿವಾರ್ಯತೆಯಲ್ಲಿ ಇವೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಬನ್ನಿ, ಕುಂಬಾರ ಸಮುದಾಯ ಸೇರಿದಂತೆ ಹಲವು ಸಮುದಾಯಗಳು ಏನು ಜಾತಿ ಲೆಕ್ಕಾಚಾರದಲ್ಲಿ ಸಂಖ್ಯಾಬಲದಲ್ಲಿ ಕಡಿಮೆ ಇವೆ ಅನ್ನುವ ದೃಷ್ಟಿಯಿಂದ ನಿರ್ಲಕ್ಷ್ಯಕ್ಕೊಳಗಾಗಿವೆ. ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಎಸ್ ಜನಾರ್ದನ್ ಭಂಡಾರ್ಕರ್ ಅವರೇ, ಸಾಮಾನ್ಯವಾಗಿ ಒಂದು ಸಮುದಾಯವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರಕ್ಕೆ ಅನ್ನಿಸ್ತು ಅನ್ನೋದಾದ್ರೆ ಆ ಸಮುದಾಯದ ಸಂಖ್ಯಾಬಲವನ್ನ ಪ್ರದರ್ಶನ ಮಾಡುವುದು ಮತ್ತು ಆ ಸಮುದಾಯ ಆರ್ಥಿಕವಾಗಿ ಕೂಡ ಪ್ರಬಲವಾಗಿರುವಂತದ್ದು ಅಷ್ಟು ಅಗತ್ಯತೆ ಅಂತ ಅನ್ಸುತ್ತ ನಿಮ್ಗೆ? ಈಗ ಶಂಕರ್ ಕುಲಾಲ್ ಮಾತಾಡೋದು ಹೇಳಿದ್ರು, ನಮ್ಮ ಸದಸ್ಯರಿಲ್ಲ, ಜನಪ್ರತಿನಿಧಿಗಳಿಲ್ಲ, ಶಾಸಕರಿಲ್ಲ ಅಂತ. ಅದು ಕೂಡ ಒಂದು ಕಾರಣ ಇರ್ಬೋದು. ಪಾಪ, ಇವತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ರಾಮ್ ಕುಲಾಲ್ರವರು ಆಯ್ಕೆ ಆಗಿದ್ದಾರೆ. ಕರಡೂರಿನವರು ನಂಗೆ ಗೊತ್ತಿದೆ, ನಂಗೆ ಅವರ ಪರಿಚಯ ಇದೆ, ನಾನು ಬರಲಿ ಅವರನ್ನು. ಮತ್ತು ಈ ಸಮಾಜ ಅಂದರೆ ನಾವು ಜೋರು ಅವರು ಅಥವಾ ಯಾವುದೇ ಸಮಾಜ ಜೋರು ಯಾವುದೇ ಸಮಾಜ ಪಾಪ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಸೌಮ್ಯ ಸ್ವಭಾವದವರು ಹೇಳಿದರೆ ಶ್ರಮಪಟ್ಟು ಕೆಲಸ ಮಾಡುವವರು, ಅವ್ರ ಬಗ್ಗೆ ಅತೀವವಾದ ಒಂದು ಮಮತೆ ಇದೆ ನನಗೆ. ಈಗ ನಿಜವಾಗಿ ಇವರ ಏನು ಅದು ಕುಂಭ ನಿಗಮವನ್ನು ದೇವರಾಜ ಅರಸು ನಿಗಮದೊಟ್ಟಿಗೆ ಸೇರಿಸಬಾರ್ದಿತ್ತು. ಏಕೆಂದರೆ ದೇವರಾಜ ಅರಸು ನಿಗಮದಲ್ಲಿ ಹಿಂದುಳಿದ ವರ್ಗದವರು ಹೇಳಿದ್ರೆ ಬಹಳಷ್ಟು ಜನಸಂಖ್ಯೆ ಇದೆ ಅಲ್ವಾ, ಅವರಿಗೆಲ್ಲ ಬಂದ ಅನುದಾನ ಅವರಿಗೆ ಕೂಡ ಹೋಗ್ತದೆ. ಉದಾಹರಣೆ, ಸರ್ಕ ಸುತ್ತೋಲೆಲ್ಲ 5 ಲಕ್ಷ ಅಂತಾರೆ, 5 ಲಕ್ಷ ಅಂತ ಇದ್ರೆ ನಾವು ಸ್ವತಃ ಅಲ್ಲಿ ಹೋಗಿ ಇದು ವಿವರ ಪಡ್ಕೊಂಡದ್ದು. 5 ಲಕ್ಷ ಅಪ್ಲೈ ಮಾಡಿದೆ, ಅದು ಸ್ಕೀಮೇ ಇಲ್ಲ, ಬರುವುದೇ 50,000, 1 ಲಕ್ಷ ಹೇಳ್ತಾರೆ. ಸೊ ಇಂಥ ಸ್ಥಿತಿಯಲ್ಲಿ ಒಂದು ಮಾರ್ಗದರ್ಶನ ಬರುವಂಥದ್ದು ಒಂದು ರೀತಿಯಲ್ಲಿ ಸರ್ಕ್ಯುಲರ್ ಅಲ್ಲಿ, ಬಟ್ ಅದಕ್ಕೆ ಬೇಕಾದ ಅನುದಾನಗಳಿಲ್ಲ. ಅಧಿಕಾರಿಗಳು ಏನು ಮಾಡಲಿ, ನಾವೇನು 40,000 ಕೋಟಿ ಏನೋ ಅನೌನ್ಸ್ ಮಾಡ್ತೇವೆ ಹಿಂದುಳಿದ ವರ್ಗದ ನಿಗಮಗತ್ತೆ, ಆಗ ಪ್ರಬಲ ಅದರಲ್ಲಿ ಕೂಡ ಪ್ರಬಲರಾಗಿದ್ದವರಿಗೆ ಸಿಗ್ತದೆ, ಇವರಿಗೆ ಸಿಗುದಿಲ್ಲ. ಅದಕ್ಕೋಸ್ಕರ ನಾನು ಶಂಕರ್ ಕುಲಾಲ್ ಅವರು ಹೇಳಿದ್ರು ಆ ಬಗ್ಗೆ, ನಾನು ಸರ್ಕಾರದ ನಮ್ಮ ಸಚಿವರ ಹತ್ರ ಕೂಡ ಸ್ವತಂತ್ರವಾಗಿ ಅದು ಸ್ವತಂತ್ರವಾಗಿ ಆಗುವ ಹಾಗೆ ಸರ್ಕಾರಕ್ಕೆ ನನ್ನ ಎಷ್ಟು ಶಕ್ತಿ ಇದೆ ಅಷ್ಟು ಒತ್ತಾಯ, ನಮ್ಮ ಹಿರಿಯರು ಇದ್ದಾರೆ ವಾಸ್ತವ ನಡೆಸಲವರು ಇದ್ದಾರೆ ಅವರ ಗಮನಕ್ಕೂ ತರ್ತೇನೆ, ಮತ್ತು ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರು ಇದ್ದಾರೆ ಗಫೂರ್ ಬಾಯ್ ಇದ್ದಾರೆ, ಅವ್ರ ಹತ್ರ ಕೂಡ ಈ ಬಗ್ಗೆ ನಾನು ಮಾತಾಡ್ತೇನೆ. ವಿಶೇಷವಾಗಿ ಸರ್ಕಾರಕ್ಕೆ ಪತ್ರ ಬರೆಯುವ ಕೆಲಸವನ್ನು ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬ ಆಶ್ವಾಸನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಶಂಕರ್ ಪರಿಣಾಮಕಾರಿ ಆ ಸಮಾಜ ಹಿಂದಿದೆ, ಅವ್ರು ಮುಂದೆ ಅವರು ಪಾಪ ಮಾಡುವ ಮಡಿಕೆಗೆ ಮಾರ್ಕೆಟ್ ಆಗಬೇಕು ಆಗ್ತದೆ. ಇವತ್ತು ನಾವು ಅದ್ರ ಬಗ್ಗೆ ನಾವು ಬೇರೆ ಬೇರೆ ಕಡೆಯಲ್ಲಿ ಇವತ್ತು ನೀವು ಹೇಳಿದಾಗೆ ಇವತ್ತು ಹುಟ್ಟುವಾಗ ಮಡಿಕೆ ಬೇಕಾಗ್ತದೆ, ಒಳ್ಳೆ ಬೇಕಾಗ್ತದೆ, ಅದೇ ರೀತಿ ಕೊನೆಗೆ ಹಿಂಡಗುಡ್ಡೆ ಹೋಗುವಾಗ ಕೂಡ ಮಡಿಕೆ ಬೇಕಾಗ್ತದೆ. ಎಲ್ಲದಕ್ಕೂ ಮಡಿಕೆ ಅಗತ್ಯವಾಗಿ ಬೇಕು, ಅದು ಕೂಡ ನಶಿಸಿ ಹೋಗ್ತದೆ. ಈ ಕರಕುಶಲತೆ ಉಳಿಬೇಕು. ಹೇಗೆ ಇವತ್ತು ನಂಜುಂಡಿ ನೇತರಲ್ಲಿ ವಿಶ್ವಕರ್ಮದವರು ಅಲ್ಲಲ್ಲಿ ಸಭೆಗಳನ್ನು ಮಾಡಿ ದೊಡ್ಡ ದೊಡ್ಡ ಜಾಥಾಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆಯುವಂತೆ ಮಾಡಿ ಇವತ್ತು ಸೌಲಭ್ಯಗಳನ್ನು ಪಡಲಿಕ್ಕಾಯ್ತು. ಅವರದೊಂದು ನಿಗಮ ಆಗಿದೆ, ಅವರ ಕರಕುಶಲ ಏನು ಅವರು ಕಲೀಲಿಕ್ಕೆ ಅವರ ಯುವಕರಿಗೆ ಒಳ್ಳೆ ಅವಕಾಶಗಳು ಸರ್ಕಾರದಿಂದ ಕೂಡ ಅನುದಾನ ಕೂಡ ಅದಕ್ಕೆ ಬಿಡುಗಡೆ ಆಗಿದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಬಜೆಟ್ ನಲ್ಲಿ ಇವರಿಗೂ ಕೂಡ ಅನುದಾನ ಬಿಡುಗಡೆ ಆಗಲಿ, ಇದು ಸ್ವತಂತ್ರ ಆಗಲಿ. ಅದಕ್ಕೋಸ್ಕರ ಹೆಚ್ಚಿನ ಇವರು ನಾಯಕರುಗಳಿಗೆ ಒತ್ತಡ ಹಾಕುವ ಕೆಲಸ ಕಾರ್ಯಗಳನ್ನ ನಾನು ಇಂದಿನಿಂದಲೇ ಮಾಡ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್, ಶಂಕರ್ ಕುಲಾಲ್ ಅವರು ಮಾತಾಡ್ತಾ ಇದ್ರೆ, ಏನು ನಿಮ್ಮ ಸಮುದಾಯದವನ್ನ ಆರ್ಥಿಕವಾಗಿ ಗಮನಕ್ಕೆ ತೆಗೆದುಕೊಳ್ಳೋದಾದ್ರೆ, ನಿಮ್ಮ ಕುಲ ಕಸುಬು ಅನ್ನೋ ವಿಚಾರ ತೆಗೆದುಕೊಳ್ಳೋದಾದ್ರೆ, ಬಹುಶಃ ಆಧುನಿಕತೆಯ ಭರಾಟೆಯಲ್ಲಿ ನಿಮ್ಮ ಕುಲ ಕಸುಬು ಎಲ್ಲೋ ಒಂದು ಕಡೆ ಆಕರ್ಷಣೆಯನ್ನ ಕಳೆದುಕೊಳ್ತು. ಆದ್ರೆ ಅದನ್ನ ಮೀರಿ ಒಂದಷ್ಟು ಆಕರ್ಷಣೆಯನ್ನ ತರುವುದಕ್ಕೆ ಹಲವು ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೇವೆ ಅನ್ನುವಂತ ಎಂತಹ ಅದಕ್ಕೊಂದು ನಾನು ಉದಾಹರಣೆಯನ್ನು ಕೊಡ್ತೇನೆ.
ನಮ್ಮ ಆರ್ ಜೆ ಡಿ ಪಕ್ಷದ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿ ಆಗಿದ್ದರು. ಅವರು ರೈಲ್ವೆಯಲ್ಲಿ ಅವರು ಬಹಳಷ್ಟು ಅವರ ವ್ಯಕ್ತಿತ್ವ ಏನು ಅವರ ಹಿಸ್ಟ್ರಿ ಏನು ಗೊತ್ತಿಲ್ಲ, ಬಟ್ ರೈಲ್ವೆ ಇಲಾಖೆಯಲ್ಲಿ ಒಂದು ಕಪ್ಪು ತಂದರು ಅವರು, ಮಣ್ಣಿನ ಮಡಿಕೆ ಕಪ್ಪು. ಅದಕ್ಕೆ ಮ್ಯಾಂಗ್ಳೂರು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ನಮ್ಮ ಪುತ್ತೂರಲ್ಲಿ ಆಗಿರ್ತಕ್ಕಂಥ ಘಟಕಕ್ಕೆ ಕಾಂಟ್ರಾಕ್ಟ್ ಕೊಟ್ಟರು. ಅದು ಅವರು ರೈಲ್ವೆ ಮಂತ್ರಿ ಹೋದ ಕೂಡಲೇ ಅದು ಸಹ ಅಲ್ಲಿಗೆ ಬಿದ್ದು ಹೋಯಿತು, ಈಗ ಸ್ಟಾಪ್ ಆಗಿದೆ. ಈಗ ಹಿಂದೆ ನಮ್ಮ ಉದಯವಾಣಿಯಲ್ಲಿ ನಮ್ಮ ಕುಮಾರಸ್ವಾಮಿ ಮಟ್ಪಾಡಿ ಕುಮಾರಸ್ವಾಮಿ ಅವರು ಒಂದು ಆರ್ಟಿಕಲ್ ಬಂದರು, ಒಂದು 3 ಡೇಸ್ ಬಂತು, ಶುಕ್ರವಾರ ಶುಕ್ರವಾರ ಶುಕ್ರವಾರ, ಮಡಿಕೆ ಮೃಷ್ಟಾನ್ನ ಅಂತೇಳಿ. ಅದರಲ್ಲಿ ಅದರ ನೀವು ಒಂದು ಗಮನವನ್ನು ತಗೊಂಡ್ರೆ ಕೆ ಎಮ್ ಸಿಯ ಒಂದು 4 ತಜ್ಞ ವೈದ್ಯರು, ಬಹಳಷ್ಟು ಒಳ್ಳೆಯ ವೈದ್ಯರು, ಬಹಳಷ್ಟು ಪ್ರಸಿದ್ಧರು, ಆ ಮಡಿಕೆಯ ಬಗ್ಗೆ ಬಹಳಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ, ಮಡಿಕೆ ಜೀವನಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿ. ಈಗ ಏನಾಗಿದೆ, ನಮ್ಮ ಮಡಿಕೆಯನ್ನು ಇಲ್ಲಿ ತಯಾರು ಮಾಡಿದರೆ ಇನ್ನೊಂದು ಕಡೆ ಇಟ್ಕೊಂಡು ಹೋಗೋದು ಬಹಳಷ್ಟು ದೊಡ್ಡ ಕೆಲಸ, ಮಡಿಕೆ ಮಾಡೋದಕ್ಕಿಂತ ಅದನ್ನು ಅಲ್ಲಿ ಬಹಳದಷ್ಟು ದೊಡ್ಡ ಕೆಲಸ. ಹಾಗಾಗಿ ಹಳ್ಳಿಯ ಮಟ್ಟದಲ್ಲಿ ಮಡಿಕೆಯನ್ನು ಮಾಡಿ ಹಳ್ಳಿಗಳಿಗೆ ಹೊತ್ಕೊಂಡು ಹೋಗಿ ಸೇಲ್ ಮಾಡುವಂಥದ್ದು ಪದ್ಧತಿ ಈಗ ಸಂತೆಗಳಲ್ಲಿ ಸೇಲ್ ಕಡ. ನಮ್ಮ ಉಡುಪಿಯಲ್ಲಿ ಸಿಟಿಯಲ್ಲಿ ಯಾವುದು ಒಂದು ಔಟ್ಲೆಟ್ ನಮ್ಮ ಹತ್ರ ಸದ್ಯದಲ್ಲಿ ಇಲ್ಲ. ಅದನ್ನು ಔಟ್ಲೆಟ್ ಮಾಡುವುದಾದರೂ ಸಮಸ್ಯೆಗಳು, ಅದನ್ನಷ್ಟು ಜಾಗೃತವಾಗಿ ಇಡಬೇಕಾಗುತ್ತೆ. ಈಗ ಸ್ಟೀಲ್ ಪಾತ್ರೆಗಳು ಇನ್ನು ತವ ಅದು ಬಿದ್ದರೂ ಏನು ಆಗಲ್ಲ, ಜನಗಳಿಗೆ ಏನು ಬೇಕು, ಬಾಳಿಕೆ ಬರಬೇಕು, ನನಗೆ ಬಹಳಷ್ಟು ಮುಖ್ಯ ಬೇಕು. ಆದರೆ ನಾನು ಹೇಳ್ತೇನೆ, ಇವತ್ತು ಯಾವುದೇ ಸ್ಟೌವ್ ಪಾತ್ರೆಗಳ ಕಂಪನಿಗೆ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ, ಮಡಿಕೆಯಲ್ಲಿ ಕುಡ್ದಂಥ ನೀರು, ನಾವು ಜನರ ಬಳಕಿದ್ದಾರೆ, ನಮ್ಮ ಆತ್ಮೀಯ ಮಿತ್ರರಿದ್ದಾರೆ, ಅಷ್ಟು ಎಷ್ಟು ಕೋಲ್ಡ್ ಇದೆ, ಫ್ರಿಜ್ ಬೇಕಾ, ಆರೋಗ್ಯಕ್ಕೂ ಒಳ್ಳೇದು, ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೇದು. ಈಗ ಮಡಿಕೆಯಲ್ಲಿ ಮಾಡಿದಂಥ ನಾನು ಉಲ್ಲೇಖ ಮಾಡಬಹುದು ಮೀನಿನ ಪದಾರ್ಥ, ಇವತ್ತು ನೀವು ಗಮನ ಮಾಡಿ, ಇವತ್ತು ನೀವು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿ ಅದನ್ನು ಅಷ್ಟಕ್ಕೆ ಊಟ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು, ಇದನ್ನು ನೀವು 2 ದಿವಸ ಬೇಕಾದರೆ ಇಡಿ. ಬೇಕಾದ್ರೆ ನಾನು ಇಲ್ಲೇ ಬೇಕಾದರೆ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ನಾನು ಈ ಮಾಧ್ಯಮದ ಮುಂದೆ ರೆಡಿ ಇದ್ದೇನೆ. 2 ದಿವಸ ಬೇಕಾದರೂ ಇಡಿ, ಬಹಳಷ್ಟು ಉತ್ತಮ, ಆರೋಗ್ಯಕ್ಕೆ ಬಹಳಷ್ಟು ವಿಷಯ ವಿಚಾರ, ಒಂದು ವಿಚಾರ. ಇನ್ನೊಂದು ವಿಚಾರಗಳು ಮಡಿಕೆಗೆ, ನಾನು ಸಿದ್ದರಾಮಯ್ಯ ಸರ್ಕಾರದವರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದವರು ಬಹಳಷ್ಟು ಹೈಂದ ವರ್ಗದಿಂದ ಬಂದವರು, ಬಹಳ ಸಣ್ಣ ಮಟ್ಟದಲ್ಲಿ ಬೆಳೆದು ಬಂದವರಂತ ಇವರು ಹೇಳಿದಾಗೆ, ನೀವು ಹೇಳಿದಾಗೆ ಹೋರಾಟ ಮಾಡಿ ಅಧಿಕಾರವನ್ನು ಪಡಿಬೇಕು ಅಂತೇಳಿ. ನಾನು ಹೇಳೋದು ಹೋರಾಟ ಮಾಡಿಯೇ ಪಡ್ಕೊಳ್ಬೇಕಾ, ಸಣ್ಣ ಸಮುದಾಯಕ್ಕೆ ಹೋರಾಟ ಮಾಡಿದರೆ ಅವರ ಜೀವನ ಪರಿಸ್ಥಿತಿ, ಒಂದು ದಿವಸ ಜೀವ ದುಡಿಲಿಕ್ಕೆ ಹೋಗದಿದ್ದರೂ ಅವರ ಜೀವನ ಪರಿಸ್ಥಿತಿ ಅಲ್ಲೋಲ ಕಲ್ಲಾಗುತ್ತೆ. ಈಗ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ನಾವು ಮಾಡಿದ್ರೆ ಈಗ ಹೇಗೆ ಒಟ್ಟಾಗಿತ್ತು ಅಂತ ಹೇಳಿ ಕೇಳಿದರೆ ನೀವು ಈಗ ವಾಟ್ಸಪ್ಪು ಮೊಬೈಲ್ಗಳ ಮುಖಾಂತರ ನಾವು ಅವರನ್ನು ಸಂಪರ್ಕ ಮಾಡಿ ಇವತ್ತು ಬೆಳಿಗ್ಗೆ ಒಂದು 80 ಜನವನ್ನು ಒಟ್ಟು ಮಾಡಿದೆ. ನಮಗೆ ನಿನ್ನೆ 6:30 ಗಂಟೆಗೆ ನಮಗೆ ಪರ್ಮಿಷನ್ ಸಿಕ್ಕಿದ್ದು, ಬೆಳಿಗ್ಗೆ 80 ಜನವನ್ನು ಒಟ್ಟು ಮಾಡಿ ಪ್ರತಿಭಟನೆ ಮಾಡಲಿಕ್ಕೆ ಆಯಿತು. ಈಗ ಬೇರೆ ಬೇರೆ ಸಮುದಾಯದವರನ್ನು ಪ್ರತಿಭಟನೆ ಮಾಡಿ ನಾವು ಹಕ್ಕನ್ನು ಪಡಿಬೇಕಾದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಅದು ರಾಜಕೀಯ ವ್ಯವಸ್ಥೆಗಳಲ್ಲೇ ಬಹಳಷ್ಟು ಕಷ್ಟದ ಕೆಲಸ. ಈಗ ಸ್ವಲ್ಪ ಬಲಿಷ್ಠರಾಗಿ ಬರ್ತಾ ಇದ್ದೇವೆ ಆರ್ಥಿಕವಾಗಿ. ಈಗ ಲೋಕಲ್ ಶಾಸಕರನ್ನು ಹಿಡಿದ್ರೆ ನಮ್ಮ ಅಲ್ಲಲ್ಲಿ ಕುಲಾಲ ಸಂಘಗಳು, ಬೇರೆ ಬೇರೆ ಸಂಘಗಳಿದೆ, ಬಿಲ್ಲವ ಸಂಘ, ಮೊಗವೀರ ಸಂಘ, ಶಾಸಕರ ಮುಖಾಂತರ ಅನುದಾನವನ್ನು ತಗೊಳ್ತಾ ಇದ್ದಾವೆ. ಈಗ ನಮ್ಮ ಪೆರಡೂರು ಕುಲಾಲ ಸಂಘ, ಕಾರ್ಕಳ ಕುಲಾಲ ಸಂಘ, ನಾನಿಲ್ತಾರ್ ಕುಲಾಲ ಸಂಘ, ಪೆರಡೂರು, ನಮ್ಮ ಈ 3 ಸಂಘಗಳಿಗೆ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಮಂತ್ರಿಗಳಾಗಿದ್ದಾಗ, ಶಾಸಕರಿದ್ದಾಗ ಬಹಳಷ್ಟು ದೊಡ್ಡ ಮೊತ್ತವನ್ನು ಅವರು ನಮಗೆ ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ರಾಜ್ಯದಲ್ಲಿ ನೋಡುವುದಾದರೆ ರಾಜ್ಯದಲ್ಲಿ ಬೇಕಾದ ವಿಧಾನಸಭೆಯಲ್ಲಿ ಮಾತಾಡುವವರು, ವಿಧಾನಸಭೆಯ ಸದಸ್ಯರಾಗಿ, ಕೊನೆಯ ಪಕ್ಷ ಒಂದು ವಿಧಾನ ಪರಿಷತ್ ಸದಸ್ಯನಾಗಿಬಿಡು. ಈಗ ನಂಜುಂಡಿ ಅವರು, ವಿಶ್ವಕರ್ಮ ಇವರು ಹೇಳಿದ್ರು, ನಂಜುಂಡಿ ಅವರು ಅವರ ನಿಗಮವನ್ನು ಪ್ರತ್ಯೇಕ ಮಾಡಿದ್ರು ಹೊರತು ವಿಧಾನ ಪರಿಷತ್ತಿಗೆ ಇನ್ನೂ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಇದೆ. ಇನ್ನೂ ಅವರ ಹೆಸರು ಲಿಖಿತವಾಗಿ ಆಗಿಲ್ಲ, ಅಷ್ಟು ಹೋರಾಟ ಮಾಡಿ ಬಹಳಷ್ಟು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದವರು, ಇನ್ನೂ ಅದು ಡೋಟಲಾಗಿದೆ. ಆದರೆ ನಾನು ರಾಜಕೀಯ ವ್ಯವಸ್ಥೆಯಲ್ಲಿ ಲೆಕ್ಕಾಚಾರಗಳನ್ನು ತಗೊಂಡ್ರೆ ಜಾತಿವಾರನ್ನೇ ಬಹಳಷ್ಟು ಪರಿಗಣನೆ ಮಾಡ್ತಾರೆ ಅನ್ನೋ ಬೇಸರ. ಹಿಂದುಳಿದ ವರ್ಗಕ್ಕೆ ಬಹಳಷ್ಟು ಇನ್ನು ಪರಿಣಾಮಕಾರಿಯಾಗಿ ಕೆಲಸಗಳು ಆಗಬೇಕಾಗಿದೆ. ಉದಾಹರಣೆಗೆ ನಾವು ಹಿಂದುಳಿದ ವರ್ಗದ ಹಾಸ್ಟೆಲ್ ಅನ್ನು ಇವತ್ತು ಗಮನಿಸಿದರೆ ಉಡುಪಿ ಜಿಲ್ಲೆಯಲ್ಲೇ ಇರ್ಬೋದು, ಅದು ಬಹಳ ದುಸ್ಥಿತಿಯಲ್ಲಿದೆ, ಹೊಸ ಹಾಸ್ಟೆಲ್ಗಳ ನಿರ್ಮಾಣ ಆಗಿಲ್ಲ. ಉದಾಹರಣೆ ಕಾಪುಅಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಶಂಕರ್ ಪೂಜಾರಿ 2 ವರ್ಷದ ಹಿಂದೆ ಒಂದು ಪ್ರಸ್ತಾವನೆ ಕೊಟ್ಟಿದ್ರು, ಪಡುಬಿಳ್ಳೆ ಪಂಬೂರಿನಲ್ಲಿ ಹೊಸ ಹಾಸ್ಟೆಲ್ ಆಗಬೇಕು. ಅದು ಹಿಂದುಳಿದ ವರ್ಗಕ್ಕೆ ಬಹಳಷ್ಟು ಸೌಲಭ್ಯಗಳು ಸಿಗಬೇಕು, ಇಂದಿನ ಆದ್ಯತೆ ಅದು. ಎಸ್, ಧನ್ಯವಾದಗಳು ಶಿವಕುಮಾರ್ ಅವರೇ ಇಷ್ಟೊತ್ತು ಬಂದದಕ್ಕೆ, ಧನ್ಯವಾದಗಳು ಜನಾರ್ದನ್ ಭಂಡಾರ್ಕರ್ ಅವರೇ, ಶಂಕರ್ ಕುರಾನ್ ಅವರೇ ನಿಮಗೂ ಕೂಡ ಧನ್ಯವಾದಗಳು.
ಕುಲಾಲ ಸಮುದಾಯ ಅನ್ನುವ ದೃಷ್ಟಿಕೋನ ಅಲ್ಲದೆ ಹೋದರೂ ಕೂಡ ಎಲ್ಲ ಸಮುದಾಯಗಳ ವಿಚಾರಗಳಿಗೆ ಬಂದಾಗ ರಾಜಕೀಯದಲ್ಲಿ ಜಾತಿ ಏತರವಾದಂತಹ ಒಂದು ವ್ಯವಸ್ಥೆ ಹುಟ್ಟಿಕೊಳ್ಬೇಕು, ಈ ಸಮಾಜ ಜಾತಿ ವ್ಯವಸ್ಥೆಗಳಿಂದ ಹೊರಗೆ ಬಂದು ಸಹಬಾಳ್ವೆ ಸಮಪಾಲು ಸಹಬಾಳು ಅನ್ನುವಂತಹ ವಿಚಾರದ ಮೇಲೆ ತತ್ವದ ಮೇಲೆ ಬದುಕುವಂತೆ ಆಗಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಕೂಡ. ಇಲ್ಲಿಗೆ ಕುಂಬಾರ ಸಲಹೆ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.